ಎಲ್ಲರಿಗೂ ನಮಸ್ಕಾರ. ಕೆಸಿ ವೇಣುಗೋಪಾಲ್ ಜಿ, ಸಿದ್ದರಾಮಯ್ಯ ಜಿ, ಡಾಕ್ಟರ್ ಪರಮೇಶ್ವರ್ ಜಿ, ಮಲ್ಲಿಕಾರ್ಜುನ್ ಖರ್ಗೆ ಜಿ, ವೀರಪ್ಪ ಮೊಯ್ಲಿ ಜಿ, ಡಿ ಕೆ ಶಿವಕುಮಾರ್ ಜಿ, ಆಸ್ಕರ್ ಫರ್ನಾಂಡಿಸ್ ಜಿ, ಬಿ ಕೆ ಹರಿಪ್ರಸಾದ್ ಜಿ, ಮುನಿಯಪ್ಪ ಜಿ, ರೆಹಮಾನ್ ಖಾನ್ ಜಿ, ಸಾಕೇತ್ ಶೈಲಜನಾಥ್ ಜಿ, ಸತೀಶ್ ಜರಿಕೋಲಿ ಜಿ, ಎಸ್ ಆರ್ ಪಾಟೀಲ್ ಜಿ, ದಿನೇಶ್ ಗುಂಡೂರಾವ್ ಜಿ, ಸಂತೋಷ್ ಲಾಡ್ ಜಿ, ಹಮಾರೇ ಡಿ ಸಿ ಸಿ ಪ್ರೆಸಿಡೆಂಟ್, ಎಮ್ ಎಲ್ ಎ, ಪಾರ್ಟಿಗೆ ಕಾರ್ಯಕರ್ತ ಭಾಯಿಯೋ ಬಹನೋ, ಪ್ರೆಸ್ ಕೆ ಹಮಾರೇ ಮಿತ್ರೋ, ಆಪ್ ಸಬ್ಕಾ ಯಹಾ ದಿಲ್ ಸೆ ಬಹುತ್ ಬಹುತ್ ಸ್ವಾಗತ್, ನಮಸ್ಕಾರ. ಹಮಾರೆ ಸಾಮನೆ ಕರ್ನಾಟಕ ಕಾ ಚುನಾವ್ ಹೈ ಔರ್ ಕರ್ನಾಟಕ ಕಿ ಜನತಾ ಕೋ ಅಪ್ನೆ ಭವಿಷ್ಯ ಕಾ ನಿರ್ಣಯ ಲೇನಾ ಹೈ. ನಮ್ಮ ಮುಂದೆ ಕರ್ನಾಟಕದ ಈ ರಾಜ್ಯದ ಚುನಾವಣೆ ಹತ್ರ ಬರ್ತಾ ಇದೆ. ಈ ಚುನಾವಣೆಯಲ್ಲಿ ನಮ್ಮ ಭವಿಷ್ಯವನ್ನು ನಿರ್ಮಾಣ ಮಾಡತಕ್ಕಂಥದ್ದಕ್ಕೆ ತಾವೆಲ್ಲರೂ ಕೂಡ ತೀರ್ಮಾನ ಮಾಡಬೇಕಾಗ್ತದೆ. ಆಪ್ಗೆ ನಿರ್ಣಯ ಲೇನಾ ಹೈ ಕಿ ಆಪ್ ಕಿಸ್ ಪರ್ ಭರೋಸಾ ಕರೋಗೆ. ಏಕ್ ತರಫ್ ಕಾಂಗ್ರೆಸ್ ಪಾರ್ಟಿ, ಸಿದ್ದರಾಮಯ್ಯ ಜಿ, ಮೈ ಔರ್ ದೂಸರಿ ತರಫ್ ಬಿಜೆಪಿ ಔರ್ ನರೇಂದ್ರ ಮೋದಿ ಜಿ. ಈ ಒಂದು ನಿರ್ಣಯದಲ್ಲಿ ತಾವೇನು ತೀರ್ಮಾನ ತಗೊಳ್ತೀರಾ? ನಿಮ್ಮ ಮುಂದೆ ಇರತಕ್ಕಂಥದ್ದು ಎರಡು ವಿಷಯಗಳಿದೆ, ಎರಡು ವಿಚಾರಗಳಿದೆ, ಎರಡು ಪಕ್ಷಗಳಿದೆ. ಒಂದು ಕಡೆ ಕಾಂಗ್ರೆಸ್ ಪಕ್ಷ ಇದೆ, ಮಾನ್ಯ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರಿದ್ದಾರೆ, ನಾನಿದ್ದೇನೆ, ಹಾಗೂ ಇನ್ನೊಂದು ಕಡೆ ಭಾರತೀಯ ಜನತಾ ಪಕ್ಷ ಇದೆ, ನರೇಂದ್ರ ಮೋದಿ ಅವರಿದ್ದಾರೆ. ಭರೋಸಾ ಆಪ್ಕೋ ಉನ್ಹಿ ಲೋಗೋ ಪೇ ಕರ್ನಾ ಚಾಹಿಯೇ ಜೋ ಆಪ್ಕೋ ಸಚ್ ಬೋಲೆ. ಜೋ ಆಪ್ಸೆ ಝೂಟೆ ವಾಯ್ದೆ ಕರ್ತೆ ಹೇ, ಝೂಟೆ ಸಪ್ನೆ ದಿಖಾತೆ ಹೇ, ಉನ್ ಪರ್ ಭರೋಸೆ ಕರ್ನೆ ಸೆ ಆಪ್ಕೋ ಕೋಯಿ ಫಾಯ್ದಾ ನಹಿ ಮಿಲ್ನೆ ವಾಲಾ ಹೈ. ನೀವೀಗ ಯಾರ ಮೇಲೆ ನಂಬಿಕೆ ಇಡಬೇಕು ಅಂತ ನೀವು ತೀರ್ಮಾನ ಮಾಡಬೇಕಾಗ್ತದೆ. ಕಾಂಗ್ರೆಸ್ ಪಕ್ಷ ಸತ್ಯದ ಪರವಾಗಿದೆ, ಸುಳ್ಳಿನ ಭರವಸೆ ಕೊಡೋದಿಲ್ಲ, ಹೇಳಿದ್ದನ್ನ ಮಾಡ್ತಕ್ಕಂತ ಒಂದು ಕೆಲಸ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಮಾಡಿದೆ. ಇನ್ನೊಂದು ಕಡೆ ಬರೀ ಭಾಷಣ ಮಾಡ್ತಕ್ಕಂತ, ಸುಳ್ಳು ಹೇಳ್ತಕ್ಕಂತ ಭಾರತೀಯ ಜನತಾ ಪಕ್ಷ ಇನ್ನೊಂದು ಕಡೆ ಇದೆ. ಆಜ್ ಮೈ ಆಪ್ಕೋ ದೋ ತೀನ್ ಉದಾಹರಣ ದೇಕರ್ ದಿಖಾನಾ ಚಾಹತಾ ಹೂ ಕಿ ಕಾಂಗ್ರೆಸ್ ಪಾರ್ಟಿ ಸಚ್ಚೆ ವಾಯ್ದೆ ಕರ್ತಿ ಹೇ, ಜೊ ಕಹತಿ ಹೇ ವೋ ಕರ್ಕೆ ದಿಖಾತಿ ಹೇ. ಔರ್ ನರೇಂದ್ರ ಮೋದಿ ಜಿ ಕೆ ಶಬ್ದ ಖೋಖಲೆ ಹೇ, ಜೋ ವೋ ಕಹತೆ ಹೇ ವೋ ಕರ್ತೆ ನಹಿ ಹೇ. ನಾನು ನಿಮ್ಮ ಮುಂದೆ ಈಗ ಎರಡು ಮೂರು ಉದಾಹರಣೆಗಳನ್ನು ಇಡ್ತಾ ಇದ್ದೀನಿ. ಈ ಉದಾಹರಣೆಗಳ ಮುಖಾಂತರ ನಿಮಗೆ ನಾನು ತಿಳಿಸಕ್ಕೆ ಬಯಸ್ತೇನೆ. ಕಾಂಗ್ರೆಸ್ ಪಕ್ಷ ಏನು ಹೇಳ್ತದೆ ಅದನ್ನ ಮಾಡುತ್ತೆ ಅಂತ. ನಾವು ಸುಳ್ಳಿನ ಆಶ್ವಾಸನೆ ಯಾವತ್ತೂ ಕೂಡ ಕೊಟ್ಟಿಲ್ಲ, ಕೊಡೋದು ಇಲ್ಲ. ಆದ್ರೆ ಇನ್ನೊಂದು ಕಡೆ ನಾನು ನಿಮಗೆ ತೋರಿಸ್ತೇನೆ, ನರೇಂದ್ರ ಮೋದಿ ಅವರು ಹೇಳಿರ್ತಕ್ಕಂಥ ಮಾತಾಗಿರ್ಬೋದು, ಬಿಜೆಪಿ ಅವರು ಹೇಳಿರ್ತಕ್ಕಂಥ ಮಾತಾಗಿರ್ಬೋದು, ಎಷ್ಟು ಮಟ್ಟಿಗೆ ಜನರಿಗೆ ದಾರಿ ತಪ್ಪಿಸುವಂತಹ ಸುಳ್ಳಿನ ಮಾತುಗಳನ್ನು ಆಡಿರ್ತಕ್ಕಂಥದ್ದನ್ನ ನಿಮ್ಮ ಮುಂದೆ ಇವತ್ತು ಸ್ಪಷ್ಟವಾಗಿ ನಾನು ನಿಮ್ಮ ಮುಂದೆ ಇಡ್ತಕ್ಕಂಥ ಪ್ರಯತ್ನ ಮಾಡ್ತೇನೆ. ಶುರುವಾತ್ ಮೇ ಆರ್ಟಿಕಲ್ 371 ಜೆ ಸೆ ಕರ್ನಾ ಚಾಹತಾ ಹೂ. ಕುಚ್ ಸಾಲ ಪೆಹಲೆ
मैंने सोनिया गांधी जी ने और कर्नाटक के नेताओं ने आपसे वायदा किया था कि हम आपको 371J दे के ही रहेंगे। ನಾನಿಗೆ ಒಂದು ಉದಾಹರಣೆಯನ್ನು ಈಗ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಶ್ರೀಮತಿ ಸೋನಿಯಾ ಗಾಂಧಿ ಅವರು, ನಾನು ಯುಪಿಎ ಸರ್ಕಾರ, ನಾನು ನಿಮಗೆ ಒಂದು ಮಾತನ್ನು ಕೊಟ್ಟಿದ್ದು, ಬಹಳ ವರ್ಷಗಳಿಂದ ಇದ್ದಂತ ಏನು ಬೇಡಿಕೆ, ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಇರ್ತಕ್ಕಂಥ ಬೇಡಿಕೆ ಇತ್ತು, ಸಂವಿಧಾನದ ತಿದ್ದುಪಡಿಯನ್ನು ಮಾಡಿ ವಿಶೇಷವಾದಂತಹ ಸ್ಥಾನಮಾನವನ್ನ ಆರ್ಟಿಕಲ್ 371J ಅನ್ನು ತರ್ತಕ್ಕಂಥದ್ದಕ್ಕೆ ದೊಡ್ಡ ಹೋರಾಟ ಇತ್ತು. ಆ ಒಂದು ಹೋರಾಟಕ್ಕೆ ಅದನ್ನ ನಾವು ಯುಪಿಎ ಸರ್ಕಾರ ಆ ಸಂವಿಧಾನ ತಿದ್ದುಪಡಿ ಮಾಡಿ ನಮ್ಮ ಮಾತನ್ನ ಉಳಿಸ್ಕೊಂಡಿದ್ದೇವೆ. ಇದು ಒಂದು ಸ್ಪಷ್ಟವಾದಂತಹ ಉದಾಹರಣೆ, ನಾನು ನಿಮ್ಮ ಮುಂದೆ ಇಡಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬಿಜೆಪಿ ಕೆ ನೇತಾ ಅಡ್ವಾನಿ ಜೀನೆ ಕಹಾ ಥಾ ಕಿ ಯೇ ಕಾಮ್ ಕಿಯಾ ನಹೀ ಜಾ ಸಕ್ತಾ ಹೈ. ಭಾರತೀಯ ಜನತಾ ಪಕ್ಷದವರು ಇವತ್ತು ಭಾಷಣ ಮಾಡ್ತಾರೆ, ಆದರೆ ಅವತ್ತು ಇದೇ ವಿಚಾರದಲ್ಲಿ ಕೇಂದ್ರ ಸರ್ಕಾರಕ್ಕೆ ಹೋಗಿದ್ದಾಗ 371J ಬಗ್ಗೆ ಅಡ್ವಾನಿ ಅವರು ಏನು ಹೇಳಿದ್ರು, ಬಿಜೆಪಿ ಸರ್ಕಾರ ಏನು ಹೇಳಿತ್ತು, ಆರ್ಟಿಕಲ್ 371J ತಿದ್ದುಪಡಿ ಮಾಡಕ್ಕೆ ಸಾಧ್ಯ ಇಲ್ಲ, ಇದನ್ನ ಮರ್ತುಬಿಡಿ ಅಂತ ಹೇಳಿರ್ತಕ್ಕಂತ ಇವತ್ತು ನಿಮಗೆ ನಾನು ಅದನ್ನ ಸ್ಮರಣೆ ಮಾಡತಕ್ಕಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಮ್ನೆ ಯೇ ವಾಯ್ದಾ ಪೂರಾ ಕಿಯಾ ಔರ್ ಜಹಾಂ ಯಹಾಂ ಪೆಹಲೆ 350 ಕರೋಡ್ ರೂಪಾಯಿ ಆತಾ ಥಾ, ಆಜ್ ಯಹಾಂ 4,000 ಕರೋಡ್ ರೂಪಾಯಿ ಆತಾ ಹೈ. ಈ ತಿದ್ದುಪಡಿಯಿಂದ ಏನು ನಾವು ಈ ಭರವಸೆಯನ್ನು ಈಡೇರಿಸಿದ್ದೇವೆ, ಏನು ಮೊದಲು ಈ ಒಂದು ಭಾಗಕ್ಕೆ 350 ಕೋಟಿ ರೂಪಾಯಿ ಬರ್ತಾ ಇತ್ತು, ಈಗ ನಮ್ಮ ಸರ್ಕಾರ ಬಂದ್ಮೇಲೆ ಈ ಒಂದು ತಿದ್ದುಪಡಿ ಆದ್ಮೇಲೆ ಸುಮಾರು 4,000 ಕೋಟಿ ರೂಪಾಯಿಯಷ್ಟು ಅನುದಾನ ಹೈದರಾಬಾದ್ ಕರ್ನಾಟಕ ಈ ಎಲ್ಲ ಜಿಲ್ಲೆಗಳಿಗೆ ಬಂದಿರತಕ್ಕಂಥದ್ದು. ಇದು ದೊಡ್ಡ ಸಾಧನೆಯ ಕೆಲಸವನ್ನು ನಾವು ಮಾಡಿದ್ದೇವೆ. ಇಂಜಿನಿಯರಿಂಗ್ ಔರ್ ಮೆಡಿಕಲ್ ಶಿಕ್ಷಾ ಮೇ ಲಗ್ಭಗ 5,000 ಸೀಟೆ ಬಡಿ ಔರ್ 20,000 ಲೋಗೋಕೋ ಸರ್ಕಾರಿ ನೌಕರಿ ಮಿಲಿ. ಇಂಜಿನಿಯರಿಂಗ್ ಮೆಡಿಕಲ್ ಕಾಲೇಜ್ಗಳಲ್ಲಿ ಇಲ್ಲಿಂದ ಹೆಚ್ಚು ಜನರಿಗೆ ಸೀಟೆ ಸಿಗ್ತಾ ಇರಲಿಲ್ಲ, ಈಗ ಈ ತಿದ್ದುಪಡಿಯಿಂದ ಸುಮಾರು 5,000 ಈ ಭಾಗದ ಇರ್ತಕ್ಕಂಥ ಮಕ್ಕಳಿಗೆ ಆ ಒಂದು ಕಾಲೇಜ್ಗಳಲ್ಲಿ ಇವತ್ತಿನ ದಿವಸ ಅಡ್ಮಿಷನ್ ಆಗಿದೆ, ಮತ್ತು ಈ ಭಾಗದ ಯುವಕರಿಗೆ ಸುಮಾರು 20,000 ಯುವಕರಿಗೆ ಉದ್ಯೋಗ ಸಿಕ್ಕಿರ್ತಕ್ಕಂಥದ್ದು. ಇದು ಕಾಂಗ್ರೆಸ್ ಪಕ್ಷದ ಕೊಡುಗೆ, ಯುಪಿಎ ಸರ್ಕಾರದ ಕೊಡುಗೆ ಅಂತ ಇವತ್ತು ನಾನು ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬೀದರ್ ಕೊಪ್ಪಲ್ ಔರ್ ಕುಲ್ಬರ್ಗಾ ಮೇ 3 ಮೆಡಿಕಲ್ ಕಾಲೇಜ್ ಚಾಲು ಹುವೆ. ಬೀದರ್ ಜಿಲ್ಲೆಯಲ್ಲಿ, ಕಲಬುರಗಿ ಜಿಲ್ಲೆಯಲ್ಲಿ, ಕೊಪ್ಪಳ ಜಿಲ್ಲೆಯಲ್ಲಿ ಇಲ್ಲಿ ಈಗ 3 ಹೊಸ ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳನ್ನ ಸರ್ಕಾರದವರು ಪ್ರಾರಂಭ ಮಾಡಿರ್ತಕ್ಕಂಥದ್ದು ನಮ್ಮ ಇನ್ನೊಂದು ಕೊಡುಗೆ. ಔರ್ ಆಪ್ಕಾ ಪೂರಾ ಏರಿಯಾ ಬದಲ್ ಗಯಾ ಔರ್ ಜಬರ್ದಸ್ತ್ ಫಾಯ್ದಾ ಔರ್ ವಿಕಾಸ್ ಆಪ್ಕಾ ಹುವಾ. ನಿಮ್ಮ ಪೂರ್ತಿ ಈ ಪ್ರದೇಶ ಈಗ ಅಭಿವೃದ್ಧಿಯ ಪಥದಲ್ಲಿ ವೇಗವಾಗಿ ಸಾಗ್ತಾ ಇದೆ. ಈ ಒಂದು ವಿಶೇಷ ಕಾನೂನಿನಿಂದ ಇವತ್ತು ಹೈದರಾಬಾದ್ ಕರ್ನಾಟಕ ಭಾಗಕ್ಕೆ ಹೆಚ್ಚಿನ ನ್ಯಾಯ ಸಿಗ್ತಾ ಇದೆ ಅಂತ ಇವತ್ತು ನಾನು ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ದೂಸರಿ ತರಫ್ ನರೇಂದ್ರ ಮೋದಿ ಜೀನೆ ಹಿಂದೂಸ್ತಾನ್ ಕಿ ಜನತಾ ಕಹಾ ಕಿ ಹರ್ ವ್ಯಕ್ತಿಗೆ ಬ್ಯಾಂಕ್ ಅಕೌಂಟ್ ಮೇ ಓ 15 ಲಾಖ್ ರೂಪಾಯಿ ಡಾಲ್ಕೆ ದಿಖಾಯಂಗೆ. ನಿಮ್ಗೆಲ್ಲರೂ ಕೂಡ ಈಗ ಜ್ಞಾಪಕ ಮಾಡಕ್ಕೆ ಇಷ್ಟಪಡ್ತೀನಿ, ಬಿಜೆಪಿ ಅವರು ಹೇಗೆ ಸುಳ್ಳು ಹೇಳ್ತಾರೆ ಅಂತ. ಮೋದಿ ಅವರ ಭಾಷಣ ಚುನಾವಣೆಯ ಪೂರ್ವದಲ್ಲೇ ಹೇಳಿದ್ರು, ಪ್ರತಿಯೊಬ್ಬರು ಬ್ಯಾಂಕ್ ಅಕೌಂಟ್ಗೆ 15 ಲಕ್ಷ ರೂಪಾಯಿಯನ್ನು ನಾನು ಹಾಕ್ತೀನಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬರಲಿ ಅಂತ. ಎಲ್ಲೋಗಿದೆ ಆ ಒಂದು ಆಶ್ವಾಸನೆ, ಆ ಒಂದು ಭರವಸೆ? 1 ರೂಪಾಯಿ ಉನ್ಹೊನೆ ನಹೀ ದಿಯಾ. 1 ರೂಪಾಯಿ ಆದರೂ ನಿಮ್ಮ ಅಕೌಂಟ್ಗೆ ಬಂದಿದೆಯಾ ಅಂತ ನಾನು ಕೇಳ್ತಾ ಇದ್ದೀನಿ. 1 ರೂಪಾಯಿ ಆದರೂ ಬಂದಿದೆಯಾ? ಉಸ್ಕೆ ಬಾದ್ ಉನ್ಹೊನೆ ಕಹಾ 2 ಕರೋಡ್ ಯುವಾಕೋ ಹರ್ ಸಾಲ್ ವೋ ರೋಜ್ಗಾರ್ ದೇಂಗೆ. ಇನ್ನೊಂದು ಸುಳ್ಳಿನ ಮಾತು, ಅವರೇನು ಹೇಳಿದ್ರು, ಪ್ರತಿ ವರ್ಷ 2 ಕೋಟಿ ಯುವಕರಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡ್ತಕ್ಕಂಥ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರು.
ಅದ್ ಮಾಡಿದ್ದೀರಾ ಅಂತ ಇವತ್ತು ನಾನು ಅವ್ರಿಗೆ ಪ್ರಶ್ನೆ ಮಾಡ್ತಾ ಇದ್ದೀನಿ. ಹಮ್ನೆ ಪಾರ್ಲಮೆಂಟ್ ಮೇ ಪೂಛಾ ನರೇಂದ್ರ ಮೋದಿ ಜಿ ಕಿ ಸರ್ಕಾರ ನೇ ಎನ್ಡಿಎ ಸರ್ಕಾರ ನೇ ಕಿತ್ನೆ ಲೋಗೋ ಕೋ ರೋಜ್ಗಾರ್ ದಿಯಾ. ಜವಾಬ್ ಆಯಾ ಕಿ 24 ಘಂಟೆ ಮೇ 450 ಲೋಗೋ ಕೋ ರೋಜ್ಗಾರ್ ದೇತೆ ಹೈ. ಮೋದಿ ಅವರಿಗೆ ಪ್ರಶ್ನೆ ಮಾಡಿದಾಗ ಎಷ್ಟು ಉದ್ಯೋಗ ಸೃಷ್ಟಿ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅವ್ರು ಹೇಳಿದ್ರು 24 ಗಂಟೆಯಲ್ಲಿ ಒಂದು ದಿವಸದಲ್ಲಿ 450 ಯುವಕರಿಗೆ ಕೆಲಸ ಕೊಡ್ತಾ ಇದ್ದೀವಿ ಅಂತ ಹೇಳುದು. 450 ಯುವಕರಿಗೆ ಇಡೀ ದೇಶದಲ್ಲಿ ಕೆಲಸ ಸಿಗ್ತಾ ಇದೆ ಅಂತ ಹೇಳುದು. ಅವ್ರ ಕುಚಿ ದಿನ ಪೆಹಲೆ ನರೇಂದ್ರ ಮೋದಿ ಜಿನೇ ಸ್ವಯಂ ಪಾರ್ಲಿಮೆಂಟ್ ಹೌಸ್ ಮೇ ಕಹಾ ಕಿ ಉಸ್ ಮೇ ಸೇ ಜಾದಾ ರೋಜ್ಗಾರ್ ಕರ್ನಾಟಕ ಮೇ ಆತೆ ಹೈ. ಮತ್ತು ಮೋದಿ ಅವರು ಪಾರ್ಲಿಮೆಂಟ್ ಅಲ್ಲಿ ಒಪ್ಕೊಂಡಿದ್ದಾರೆ ಈಗ ಈ ಒಂದು ಉದ್ಯೋಗ ಸೃಷ್ಟಿ ಆಗ್ತಾ ಇರ್ತಕ್ಕಂಥದ್ರಲ್ಲಿ ಹೆಚ್ಚಿನ ಪಾಲುಗಾರಿಕೆ ಯಾವ ರಾಜ್ಯದಾಗಿದೆ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯದಾಗಿದೆ ಅಂತ ಸ್ವಯಂ ಮೋದಿ ಅವರೇ ಇವತ್ತು ಒಪ್ಕೊಂಡಿದ್ದಾರೆ ಪಾರ್ಲಿಮೆಂಟ್ ನಲ್ಲಿ. ಮೋದಿ ಜಿ ಕರ್ನಾಟಕ ನೇ ಅಪ್ನಾ ಕಾಮ್ ಕರ್ ಲಿಯಾ, ಸಿದ್ದರಾಮಯ್ಯ ಜಿ ನೇ ಅಪ್ನಾ ಕಾಮ್ ಕರ್ಕೆ ದಿಖಾ ದಿಯಾ. ಆಪ್ ಅಪ್ನಾ ಕಾಮ್ ಕಬ್ ಕರ್ನೆ ಜಾ ರಹೇ ಹೋ? ಮಾನ್ಯ ಪ್ರಧಾನಮಂತ್ರಿಗಳೇ, ನಿಮ್ಮ ಕೆಲಸ ನೀವು ಮಾಡಲಿಲ್ಲ, ಆದ್ರೆ ಉದ್ಯೋಗ ಸೃಷ್ಟಿ ಮಾಡ್ತಕ್ಕಂಥ ಕೆಲಸ ಕರ್ನಾಟಕದ ಸರ್ಕಾರ ಮಾಡಿದೆ, ಸಿದ್ದರಾಮಯ್ಯ ಸರ್ಕಾರ ಮಾಡಿದೆ. ನೀವು ನಿಮ್ಮ ಕೆಲಸ ಯಾವಾಗ ಪ್ರಾರಂಭ ಮಾಡ್ತಿದ್ದೀರಿ ಅಂತ ನಿಮಗೆ ಕೇಳ್ತಾ ಇದ್ದೀನಿ ನಾನೀಗ. ಆಪ್ನೆ ಭಾಷಣ ದೇಖಾ ಹೋಗ ಮೋದಿಜಿ ಕಾ ಪಾರ್ಲಿಮೆಂಟ್ ಹೌಸ್ ಮೇ ಪ್ರಧಾನಮಂತ್ರಿ ಜಿನೇ ಭಾಷಣ ದಿಯಾ. ತಾವೆಲ್ಲ ನೋಡಿದ್ದೀರಾ ಪಾರ್ಲಿಮೆಂಟ್ ನಲ್ಲಿ ಮೋದಿ ಅವರು ಭಾಷಣ ಮಾಡಿರ್ತಕ್ಕಂಥದ್ದು. ಮೊನ್ನೆ ದೇಶಕ್ಕೆ ಸಾಮ್ನೆ ದೋ ತೀನ್ ಬಡಿ ಸಮಸ್ಯೆ ಹೈ. ರೋಜ್ಗಾರ್ ಕಿ ಸಮಸ್ಯೆ ಹೈ, ಕಿಸಾನೋ ಕಿ ಸಮಸ್ಯೆ ಹೈ. ಇವತ್ತು ದೇಶದ ಮುಂದೆ ಬಹಳ ಪ್ರಮುಖವಾಗಿರ್ತಕ್ಕಂಥ ಸಮಸ್ಯೆ ಯಾರದು? ಯುವಕರಿಗೆ ಉದ್ಯೋಗ ಸಿಗ್ತಾ ಇಲ್ಲ, ರೈತರಿಗೆ ಇವತ್ತಿನ ದಿವಸ ಅವರು ಕಂಗಾಲಾಗಿದ್ದಾರೆ, ಅವರು ಬಹಳ ಕಷ್ಟದಲ್ಲಿದ್ದಾರೆ. ಎರಡು ಪ್ರಮುಖ ಸಮಸ್ಯೆಗಳು ದೇಶದ ಮುಂದೆ. ಆದಿವಾಸಿಯೋ ದಲಿತೋ ಕಮ್ಜೋರ್ ಲೋಗೋಗೆ ಸಮಸ್ಯೆ ಹೈ. ದಲಿತರ ಬುಡಕಟ್ಟು ಜನಾಂಗದವರ ಇವರ ಸಮಸ್ಯೆಗಳು ಕೂಡ ಇವತ್ತು ನಮ್ಮ ದೇಶದ ಮುಂದೆ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಹಿಂದೂಸ್ತಾನಕ್ಕೆ ಬಡ ಶಹರೋ ಮೇ ಜೋ ಲೋಗ್ ರಹತೆ ಹೈ ಉನ್ಕೆ ಸಾಮ್ನೆ ಬಡಿ ಮುಷ್ಕಿಲೆ ಹೈ, ಉನ್ಕಿ ಸಮಸ್ಯೆ ಹೈ. ನಗರದಲ್ಲೂ ಕೂಡ ಅನೇಕ ಜನರಿಗೆ, ಕಾರ್ಮಿಕ ವರ್ಗಕ್ಕೆ, ಜನರಿಗೆಲ್ಲರಿಗೂ ಕೂಡ ಅಲ್ಲೂ ಕೂಡ ಬಹಳ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಮಗರ್ ಅಪ್ನೆ ಪೂರೇ ಭಾಷಣ ಮೇ ಏಕ್ ಘಂಟೆಗೆ ಭಾಷಣ ಮೇ ನರೇಂದ್ರ ಮೋದಿ ಜಿನೇ ಆನೆ ವಾಲೆ ಭವಿಷ್ಯ ಕಿ ಬಾತ್ ನಹೀ ಕಿ. ಮೋದಿ ಅವರ ವಿಪರ್ಯಾಸ ಏನಂತ ಹೇಳಿದ್ರೆ ತಮ್ಮ ಒಂದು ಗಂಟೆ ಭಾಷಣ ನೀವು ಲೆಕ್ಚರ್ ಕೊಟ್ರಿ ಪಾರ್ಲಿಮೆಂಟ್ ನಲ್ಲಿ, ಆದ್ರೆ ಈ ಯಾವುದೇ ಭವಿಷ್ಯದಲ್ಲಿ ಇರ್ತಕ್ಕಂಥ ವಿಚಾರದ ಬಗ್ಗೆ ಆಗ್ಲಿ, ರೈತರ ಯುವಕರ ಕಾರ್ಮಿಕರ ಸಮಸ್ಯೆಗಳ ಬಗ್ಗೆ ತಾವು ಒಂದು ಮಾತು ಕೂಡ ಆಗ್ಲಿಲ್ಲ. ಇದು ದೊಡ್ಡ ವಿಪರ್ಯಾಸ ಅಂತ ನಾನು ಹೇಳಕ್ ಇಷ್ಟ. ಹಿಂದೂಸ್ತಾನ್ ಕೆ ಯುವಾಕ ರೋಜ್ಗಾರ್ ದೇನೆ ಕಿ ಬಾತ್ ನಹೀ ಕಿ. ಯುವಕರಿಗೆ ಉದ್ಯೋಗ ಕೊಡ್ತಕ್ಕಂಥದ್ ಬಗ್ಗೆ ನೀವು ಯಾವ ಕಾರ್ಯಕ್ರಮ ಹೇಳಲಿಲ್ಲ. ಕಿಸಾನೋ ಕಿ ಮದತ್ ಕರ್ನೆ ಕಿ ಬಾತ್ ನಹೀ ಕಿ. ರೈತರಿಗೆ ನೀವು ಸ್ಪಷ್ಟವಾಗಿ ಹೇಗೆ ಸಹಾಯ ಮಾಡ್ತೀರಿ ಅಂತ ಹೇಳ್ತಕ್ಕಂಥದ್ದಕ್ಕೆ ಏನು ಹೇಳಿಲ್ಲ. ಏಕ್ ಘಂಟಾ ಉನ್ನೋನೆ ಕಾಂಗ್ರೆಸ್ ಪಾರ್ಟಿ ಅವ್ರ ಬೀತೆ ಹುವೆ ಸಮಯ ಕಿ ಬಾತ್ ಕಿ. ಕೇವಲ ಒಂದು ಗಂಟೆಯ ಪೂರ್ತಿ ಒಂದು ಗಂಟೆ ಕಾಲದಲ್ಲಿ ನೀವು ಹಿಂದೆ ಏನೇನಾಗಿತ್ತು ಅದನ್ನ ಜ್ಞಾಪಕ ಮಾಡಿಕೊಂಡು ಕಾಂಗ್ರೆಸ್ ಪಕ್ಷವನ್ನ ಟೀಕೆ ಮಾಡೋದಕ್ಕೋಸ್ಕರ ನೀವು ಒಂದು ಗಂಟೆ ಭಾಷಣ ಹೊಡೆದ್ರಿ ಹೊರತು ದೇಶದ ಸಮಸ್ಯೆಗಳ ಬಗ್ಗೆ ನೀವು ಮಾತಾಡಲೇ ಇಲ್ಲ ಅಂತ ನಾನು ನಿಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದೀನಿ. ದೇಶ ಅಪ್ನೆ ಪ್ರಧಾನಮಂತ್ರಿ ಸೇ ಬೀತೆ ಹುವೆ ಸಮಯ ಕಿ ಬಾತ್ ನಹೀ ಸುನ್ನಾ ಚಾಹತಾ ಹೈ. ದೇಶ ಅಪ್ನೆ ಪ್ರಧಾನಮಂತ್ರಿ ಸೇ ಭವಿಷ್ಯ ಕಿ ಆನೆ ವಾಲೆ ಸಮಯ ಕಿ ಬಾತ್ ಸುನ್ನಾ ಚಾಹತಾ ಹೈ. ಪ್ರಧಾನಮಂತ್ರಿಗಳೇ, ನಿಮ್ಮಿಂದ ನಾವು ಹಿಂದೆ ಏನೇನಾಗಿತ್ತು ಇತಿಹಾಸದ ಬಗ್ಗೆ ಕೇಳೋದಕ್ಕೆ ನಾವು ನಿಮ್ಮನ್ನ ಪ್ರಧಾನಮಂತ್ರಿ ಮಾಡಿಲ್ಲ. ನಾನು ನಿಮ್ಮನ್ನ ಪ್ರಧಾನಮಂತ್ರಿ, ನೀವು ದೇಶದಲ್ಲಿ ಆಗಿರ್ತಕ್ಕಂಥದ್ದು ಮುಂದೆ ನೀವು ದೇಶಕ್ಕೆ ಏನ್ ಮಾಡ್ತೀರಾ, ನಮ್ಮ ಭವಿಷ್ಯವನ್ನು ಹೇಗೆ ರೂಪಿಸ್ತೀರಾ, ಅದಕ್ಕೋಸ್ಕರ ನಿಮ್ಮನ್ನ ಪ್ರಧಾನಮಂತ್ರಿ ಮಾಡಿದ್ದೀವಿ. ದೇಖಿಯ ದೂಸರೆ ತರೀಕೆ ಸೇ ಬತಾತಾ ಹೂ. ಸಿದ್ದರಾಮಯ್ಯ ಜಿ ಜಬ್ ಕರ್ನಾಟಕಕ್ಕೆ ಗಾಡಿ ಚಲಾತೆ ಹೈ ತೋ ವೋ ಆಗೇ ದೇಖ್ ಕೆ ಚಲಾತೆ ಹೈ. ನಮ್ಮ ಮುಖ್ಯಮಂತ್ರಿಗಳು, ಕರ್ನಾಟಕದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇಲ್ಲಿ ಗಾಡಿಯನ್ನ ಓಡಿಸಿದಾಗ
ಮುಂದೆ ಹೋಗ್ತಾ ಇರ್ತದೆ, ಇದು ಫಾರ್ವರ್ಡ್ ಹೋಗ್ತದೆ ಹೊರತು ಹಿಂದೆ ಹೋಗ್ತಕ್ಕಂಥ ಗಾಡಿ ಸಿದ್ದರಾಮಯ್ಯ ಅವ್ರದ್ದಲ್ಲ, ಮುಂದೆ ಹೋಗ್ತಕ್ಕಂಥ ಗಾಡಿ. ಸಡಕ್ ಪೆ ಕೋಯ್ ಗಾಡಿ ಯಾರಿ ಹೋತಿ ಹೈ ತೋ ಉನ್ಕೋ ದಿಖ್ತಾ ಹೈ, ಸಡಕ್ ಪೆ ಕೋಯ್ ಸಾಮ್ನೆ ಸೇ ಗಾಡಿ ಯಾರಿ ಹೋತಿ ಹೈ ತೋ ಆಗೆ ದೇಖ್ತೆ ಹೈ ಉನ್ಕೋ ದಿಖ್ ರಹಾ ಹೋತಾ ಹೈ. ಏನೇನು ದಾರಿಯಲ್ಲಿ ಬೇರೆ ಬೇರೆ ಗಾಡಿಗಳು ಸಿಗ್ತದೆ ಅದೆಲ್ಲವನ್ನು ಕೂಡ ನಮಗೆ ಕಾಣ್ತಾ ಇರ್ತದೆ. ಮೋದಿಜಿ ಗಾಡಿ ಕೋ ರಿಯರ್ ವ್ಯೂ ಮಿರರ್ ಮೇ ದೇಖ್ಕೆ ಚಲಾತೆ ಹೈ. ಮೋದಿ ಅವರು ಹಿಂಗ್ ಗಾಡಿ ಓಡಿಸ್ರಿ ಅಂತ ಹೇಳಿದ್ರೆ ಮುಂದೆ ಏನ್ ಬರ್ತದೆ ಅದನ್ನ ನೋಡ್ತಾ ಇಲ್ಲ. ಏನು ಮಿರರ್ ಇರ್ತದೆ ಗಾಡಿ ಮೇಲೆ, ಹಿಂದ್ಗಡೆ ಏನಿದೆ ಅದನ್ನ ನೋಡ್ತಾ ಗಾಡಿ ಓಡಿಸ್ತಾ ಇದಾರೆ ಹೊರತು ಮುಂದ್ಗಡೆ ಏನ್ ಬರ್ತದೆ ಅದನ್ನ ನೋಡಿ ಗಾಡಿ ಓಡಿಸ್ತಾ ಇಲ್ಲ. ದಿನ ಭರ್ ರಿಯರ್ ವ್ಯೂ ಮಿರರ್ ಕೋ ದೇಖ್ತೇ ಹೈ, ಪತಾ ನೀ ಲಗ್ತಾ ಸಾಮ್ನೆ ಕ್ಯಾ ಹೋ ರಹಾ ಹೈ. ಗಡ್ಡೆ ಆತಾ ಹೈ ತೋ ಗಾಡಿ ಘುಸ್ ಜಾತಿ ಹೈ, ಗಡ್ಡೆ ಮೇ ಆಕ್ಸಿಡೆಂಟ್ ಹೋತಾ ಹೈ. ನೀವು ಈ ರೀತಿ ಗಾಡಿ ಓಡಿಸಿದ್ರೆ ಮತ್ತೆ ಇನ್ನೇನಾಗುತ್ತೆ, ಆಕ್ಸಿಡೆಂಟ್ ಆಗಲೇಬೇಕು. ಯಾವ್ದೇ ಹಳ್ಳ ಇದ್ರೆ ಹೋಗಿ ಗಾಡಿ ಅದರೊಳಗೆ ಬೀಳಲೇಬೇಕು. ಮೋದಿಜಿ ಹಿಂದೂಸ್ತಾನ್ ಜೈಸಾ ದೇಶ ಚಲಾನಾ ಹೈ ತೋ ಆಪ್ಕೋ ಆಗೇ ದೇಖನಾ ಪಡೆಗಾ, ಆಪ್ ಪೀಚೆ ದೇಖ್ತಾ ಇಸ್ ದೇಶ್ ಕೋ ಆಗೇ ನಹೀ ಲೇ ಜಾ ಸಕ್ತೆ ಹೋ. ಮೋದಿ ಅವರೇ, ಈ ದೇಶವನ್ನ ನೀವು ಯಾವ ರೀತಿಯಾಗಿ ನಡೆಸಬೇಕಾಗಿದೆ ಅದು ಮುಂದೆ ನೋಡ್ಕೊಂಡು ನೀವು ಈ ದೇಶವನ್ನ ನಡೆಸಬೇಕೆ ಹೊರತು ಹಿಂದೆ ಏನೇನಾಗಿದೆ ಅದ್ರ ಬಗ್ಗೆ ನೋಡ್ಕೊಂಡು ದಯವಿಟ್ಟು ದೇಶವನ್ನ ನಡೆಸಕ್ ಹೋಗ್ಬೇಡಿ. ಯಾವ ಆಪ್ ಜಾತೆ ಹೋ, ಆಪ್ ಕಾಂಗ್ರೆಸ್ ಕಾ ಬಹಾನಾ ದೇತೆ ಹೋ, ಜಹಾ ಭಿ ಆಪ್ ಜಾತೆ ಹೋ ಆಪ್ ಕಾಂಗ್ರೆಸ್ ಪಾರ್ಟಿ ಕಾ ಬಹಾನಾ ದೇತೆ ಹೋ. ಎಲ್ಲೆಲ್ಲಿ ಹೋಗ್ತೀರಾ ನೀವು, ನೀವು ಕಾಂಗ್ರೆಸ್ ಪಕ್ಷದ ಏನಾಗಿದೆ ಅಂತ ಹೇಳ್ಕೊಂಡು ಅದರ ಒಂದು ಉಪಯೋಗವನ್ನು ನೀವು ಅದನ್ನ ಮಾಡ್ಕೊಳ್ತಾ ಇದ್ದೀರಾ. ದೇಶನೇ ಆಪ್ಕೋ ಬಹಾನೆ ದೇನೆ ಕೆಲೆ ನಹಿ ಚುನಾ ಹೈ. ನೋಡಿ, ನಿಮ್ಮಿಂದ ನಾವು ಬೇರೆ ರೀತಿಯ ಮಾತುಗಳನ್ನು ಕೇಳಕ್ ನಿಮ್ಮನ್ನ ಪ್ರಧಾನಮಂತ್ರಿ ಮಾಡಿಲ್ಲ, ಅಥವಾ ಭರವಸೆ ಹೇಳ್ತಕ್ಕಂಥ ಮಾತನ್ನ ಹೇಳ್ತಕ್ಕಂಥ ನಿಮ್ಮನ್ನ ಪ್ರಧಾನಮಂತ್ರಿ ಮಾಡಿಲ್ಲ. ದೇಶನೇ ಆಪ್ಕೋ ರಿಯರ್ ವ್ಯೂ ಮಿರರ್ ಮೇ ದೇಖನೆ ಕೆಲೆ ನಹಿ ಚುನಾ ಹೈ. ನಿಮ್ಮನ್ನ ರಿಯರ್ ವ್ಯೂ ಮಿರರ್ ನೋಡಿಕೊಂಡು ಗಾಡಿ ಓಡಿಸ್ಬೇಕು ಅಂತ ನಿಮ್ಮನ್ನ ಪ್ರಧಾನಮಂತ್ರಿ ಮಾಡಿಲ್ಲ. ಕ್ಯೂಕಿ ಜವಾಬ್ ರಿಯರ್ ವ್ಯೂ ಮಿರರ್ ಮೇ ದೇಖತೆ ಹೈ ತೋ ಆಪ್ ಡಿಮೋನಟೈಸೇಷನ್ ನೋಟ್ ಬಂದಿ ಜಾಸ್ತಿ ಗಲ್ತಿಯಾ ಕರ್ತೆ ಹೈ. ಈ ಡಿಮೋನಿಟೈಸೇಷನ್ ಆಗೋದಕ್ಕೆ ಕಾರಣನೇ ನೀವು ಹಿಂದೆ ನೋಡ್ಕೊಂಡು ಗಾಡಿ ಓಡಿಸ್ತಾ ಇದ್ರಲ್ಲ, ಅದಕ್ಕೋಸ್ಕರನೇ ಈ ನೋಟಿನ ಅಮಾನ್ಯ ಮಾಡತಕ್ಕಂತ ಒಂದು ಅತ್ಯಂತ ಕೆಟ್ಟ ತೀರ್ಮಾನ ನೀವು ತೆಗೆದುಕೊಂಡಿರ್ತಕ್ಕಂಥದ್ದು. ಜವಾಬ್ ರಿಯರ್ ವ್ಯೂ ಮಿರರ್ ಮೇ ದೇಖ ಕೆ ಗಾಡಿ ಕೋ ಚಲಾತೆ ಹೈ ತೋ ಆಪ್ ದೇಶ್ ಕೋ ಗಬ್ಬರ್ ಸಿಂಗ್ ಟ್ಯಾಕ್ಸ್ ದೇತೆ ಹೈ. ನೀವು ಈ ರೀತಿ ಗಾಡಿ ಓಡಿಸಿದ್ರೆ ಏನು ಒಳ್ಳೆ ಕಾನೂನು ಜಿ ಎಸ್ ಟಿಯನ್ನ ಅದನ್ನ ಬದಲಾಯಿಸಿ ಗಬ್ಬರ್ ಸಿಂಗ್ ಟ್ಯಾಕ್ಸ್ ತರ ರೀತಿಯಲ್ಲಿ ಅದನ್ನು ನೀವು ಅನುಷ್ಠಾನ ಮಾಡಿದ್ದೀರ ಮೋದಿ ಅವರೇ. ಆಪ್ನೆ ಕರೋಡೋ ಲೋಕ ನುಕ್ಸಾನ್ ಕಿಯಾ, ಛೋಟೆ ದುಕಾನದಾರೋ ಕೋ ಖತಮ್ ಕರ್ ದಿಯಾ, ಛೋಟೆ ಛೋಟೆ ಬಿಸ್ನೆಸ್ ಉಡಾ ದಿಯೇ ಔರ್ ತಬ್ ಭಿ ಆಪ್ ರಿಯರ್ ವ್ಯೂ ಮಿರರ್ ಮೇ ದೇಖ್ತೆ ಜಾ ರಹೇ ಹೋ. ಎಲ್ಲ ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ತೊಂದರೆ ಆಯಿತು, ನಷ್ಟ ಆಯಿತು, ಯುವಕರಿಗೆ ಉದ್ಯೋಗ ಹೋಯಿತು, ಮತ್ತು ಇಡೀ ದೇಶದ ಆರ್ಥಿಕ ವ್ಯವಸ್ಥೆ ಕುಸಿತ ಆಗಿರ್ತಕ್ಕಂಥದ್ದು ನಿಮ್ಮ ಈ ಒಂದು ಮೂರ್ಖತನದ ತೀರ್ಮಾನಗಳಿಂದ ಅಂತ ನಿಮ್ಮೆಲ್ಲ ಆರೋಪ ಮಾಡ್ತಾ ಇದ್ದೀನಿ. ಮೋದಿಜಿ ಆಪ್ ಸಿದ್ದರಾಮಯ್ಯಜಿ ಸೇ ಥೋಡಾ ಸೀಖೋ. ಮೋದಿ ಅವರೇ, ಸ್ವಲ್ಪ ತಾವು ಇಲ್ಲಿ ಬಂದು ನಮ್ಮ ಮುಖ್ಯಮಂತ್ರಿಗಳ ಹತ್ರ ಸ್ವಲ್ಪ ಪಾಠ ಕಲೀರಿ. ಸಾಮ್ನೆ ದೇಖ್ತೆ ಸಿದ್ದರಾಮಯ್ಯ ಅವ್ರು ಮುಂದೆ ನೋಡ್ತಾರೆ, ಬಹಾನೆ ನೀ ಬನಾತೆ, ಸುಳ್ಳು ಭರವಸೆ ಏನು ಕೊಡೋದಿಲ್ಲ. ಕಿಸಾನೋಗಿ ಜರುರತ್ ಹೋತಿ ಹೈ ಕರ್ಜ ಮಾಫ್ ಕರ್ತೆ, ರೈತರಿಗೆ ಸ್ಪಂದನೆ ಮಾಡ್ತಾರೆ, ಅವರ ಸಾಲವನ್ನ ಮನ್ನಾ ಮಾಡಿದ್ದಾರೆ. ಶಹರೋ ಮೇ ಕ್ಯಾಂಟೀನ್ ದೇತೆ ಹೈ, ನಗರ ಪ್ರದೇಶಗಳಲ್ಲಿ ಇವತ್ತು ಇಂದಿರಾ ಕ್ಯಾಂಟೀನ್ ಮಾಡಿದ್ದಾರೆ. ಔರ್ ಕಮ್ಜೋರ್ ಗರೀಬ್ ಲೋಗೋಗೆ ಮದತ್ ಕರ್ತೆ ಹೈ, ಮತ್ತು ಯಾರು ಕಷ್ಟರಿದ್ದಾರೆ ಬಡವರಿದ್ದಾರೆ ಅಂತವ್ರಿಗೆ ಸಹಾಯ ಹಸ್ತವನ್ನ ಸಿದ್ದರಾಮಯ್ಯ ಸರ್ಕಾರ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಜಿತ್ನಾ ಪೈಸಾ ಅಬ್ ಯೇ ಆಪ್ ಬಾತ್ ಸುನಿಯೇ, ಮಜೆದಾರ್ ಬಾತ್ ಸುನಿಯೇ. ಗುಜರಾತ್ ಮೇ ಮೇರಾ ಚಾರ್ ಮಹೀನಾ ದೌರಾ ಹುವಾ, ಗುಜರಾತ್ ಕಾ ಮೇನೆ ಹರ್ ಡಿಸ್ಟ್ರಿಕ್ಟ್ ದೇಖಾ. ನಾನು ಗುಜರಾತ್ಗೆ ಹೋಗಿದ್ದೆ, ಸ್ವಲ್ಪ ನನ್ನ ಮಾತನ್ನು ಕೇಳಿ. ಗುಜರಾತಲ್ಲಿ ನಾನು ಎಲ್ಲ ಕಡೆ ಪ್ರವಾಸ ಮಾಡಿದೆ, ಪ್ರತಿಯೊಂದು ಜಿಲ್ಲೆಗೂ ಕೂಡ ನಾನು ಹೋಗಿ ಬಂದಿದ್ದೇನೆ. ಮೋದಿಜಿನೇ ಕಹಾ ಕಿ ಗುಜರಾತ್ ಕೋ ಉನ್ಹೋನೆ ಬದಲಾ,
ಮೋದಿಯವರು ಹೇಳಿದ್ರು ನಾನು ಗುಜರಾತ್ ಅನ್ನ ಬದಲಾಯಿಸಿದ್ದೇನೆ ಅಂತ ಹೇಳಿದ್ರು. ಪೂರೆ ದೇಶ ಮೇ ಘೂಮೆ ಔರ್ ಕಹಾ ಕಿ ಮೇನೆ ಗುಜರಾತ್ ಕೋ ಬದಲಾ. ಇಡೀ ದೇಶಾದ್ಯಂತ ಅವರು ಪ್ರವಾಸ ಮಾಡಿದ್ರು, ಹೇಳಿದ್ರು ಗುಜರಾತ್ ಅನ್ನ ನಾನು ಬದಲಾಯಿಸಿದ್ದೇನೆ. ಗುಜರಾತ್ ಜಾಕರ್ ಮುಜೆ ಬಾತ್ ಸಮಜ್ ಆಯ್ತು. ಚಾರ್ ಮಹೀನೆ ಘೂಮಾ ಔರ್ ಮೇನೆ ಅಪ್ನೆ ಆಂಖೋ ಸೆ ದೇಖಾ. ನಾನು ಗುಜರಾತ್ಗೆ ಹೋದ್ಮೇಲೆ ನನಗೆ ನಿಜವಾದಂತ ಸತ್ಯ ಅರ್ಥ ಆಯ್ತು ಅಲ್ಲಿ ಏನಾಗಿದೆ ಅಂತ. ಅಲ್ಲಿ ಹೋದ್ಮೇಲೆ ನನಗೆ ಇವತ್ತಿನ ದಿವಸ ಗೊತ್ತಾಗಿರ್ತಕ್ಕಂಥದ್ದು. ಅದರ್ ಗುಜರಾತ್ ಕೋ ಕಿಸಿನೇ ಬದಲಾ ತೋ ಗುಜರಾತ್ ಕೆ ಕಿಸಾನ್ ನೇ, ಗುಜರಾತ್ ಕೆ ಛೋಟೆ ದುಕಾನ್ದಾರ್ ನೇ, ಗುಜರಾತ್ ಕೆ ಛೋಟೆ ಬಿಸ್ನೆಸ್ ಮ್ಯಾನ್ ನೇ, ಗುಜರಾತ್ ಕೆ ಮಜ್ದೂರ್ ನೇ ಬದಲಾ. ಮೋದಿಯವರೇ, ನೀವೇನು ಗುಜರಾತ್ ಅನ್ನ ಬದಲಾಯಿಸಿಲ್ಲ. ಗುಜರಾತ್ ಬದಲಾವಣೆ ಆಗಿರ್ತಕ್ಕಂಥದ್ದು ಅಲ್ಲಿರ್ತಕ್ಕಂಥ ಜನ, ಅಲ್ಲಿರ್ತಕ್ಕಂಥ ವ್ಯಾಪಾರಸ್ಥರು, ಅಲ್ಲಿರ್ತಕ್ಕಂಥ ರೈತರು, ಅಲ್ಲಿರ್ತಕ್ಕಂಥ ಕಾರ್ಮಿಕರು, ಅವರ ಶ್ರಮದಿಂದ ಗುಜರಾತ್ ಬದಲಾವಣೆ ಆಗಿದೆ ಹೊರತು ನಿಮ್ಮಿಂದ ಏನು ಬದಲಾವಣೆ ಆಗಿಲ್ಲ. ಮಗರ್ ಗುಜರಾತ್ ಮೇ ಚಾಹೆ ವೋ ಕಿಸಾನ್ ಹೋ, ಮಜ್ದೂರ್ ಹೋ, ಛೋಟಾ ದುಕಾನ್ದಾರ್ ಹೋ, ಸಬ್ಕೆ ಸಬ್ನೆ ಮುಜೆ ಬೋಲಾ ಕಿ ಹಮ್ನೆ ಗುಜರಾತ್ ಕೋ ಖಡಾ ಕಿಯಾ ಔರ್ ನರೇಂದ್ರ ಮೋದಿ ಜಿ ನೇ ಗುಜರಾತ್ ಕೆ 10 ಉದ್ಯೋಗಪತಿಯೋ ಕೋ ಗುಜರಾತ್ ಪಕಡಾ ದಿಯಾ. ನಾನು ಹೋದಾಗ ಎಲ್ಲ ನನಗೆ ಸಿಕ್ಕಿದ್ರು, ನನ್ನ ಜೊತೆ ಮಾತನಾಡಿದ್ರು, ರೈತರು, ಕಾರ್ಮಿಕರು, ಸಣ್ಣ ಪುಟ್ಟ ವ್ಯಾಪಾರಸ್ಥರು, ಅಲ್ಲಿಯ ಸಾಮಾನ್ಯ ಜನ, ಅವರೆಲ್ಲರೂ ಹೇಳಿದ್ರು ಗುಜರಾತ್ ಗುಜರಾತನ್ನು ಕಟ್ಟಿರ್ತಕ್ಕಂಥದ್ದು ನಮ್ಮ ಶ್ರಮದಿಂದ ನಾವು ಕಟ್ಟಿದ್ದೇವೆ. ಆದರೆ ಇವತ್ತೇನಾಗಿದೆ ಅಂತ ಹೇಳಿದ್ರೆ ಗುಜರಾತ್ನಲ್ಲಿ ಯಾರೋ ಕೇವಲ 5-10 ದೊಡ್ಡ ದೊಡ್ಡ ಉದ್ಯೋಗಪತಿಗಳು ಅವರ ಕೈಗೆ ಇವತ್ತು ಗುಜರಾತನ್ನ ಮೋದಿಯವರು ಕೊಟ್ಟಿದ್ದಾರೆ ಅಂತ ನೋವಿನಿಂದ ಆ ಎಲ್ಲ ಸಾಮಾನ್ಯ ಜನರು ಹೇಳಿರ್ತಕ್ಕಂಥ ಮಾತಿದು. ಏಕ್ ಉದ್ಯೋಗಪತಿಗೋ 40,000 ಹೆಕ್ಟೇರ್ ಜಮೀನ್ 1 ರೂಪಾಯಿ ಪ್ರತಿ ಮೀಟರ್ ಕಿ ರೇಟ್ ಮೇ. ಒಬ್ಬ ದೊಡ್ಡ ಉದ್ಯೋಗಪತಿಗೆ, ಉದ್ದಿಮೆಗಾರರಿಗೆ 40,000 ಹೆಕ್ಟೇರ್ ಅನ್ನ ಕೇವಲ 1 ರೂಪಾಯಿ, ಒಂದು ರೂಪಾಯಿ ಒಂದು ಎಕರೆಗೆ, ಆ 1 ರೂಪಾಯಿ ಒಂದು ಹೆಕ್ಟೇರ್ಗೆ ಮಾರಾಟ ಮಾಡಿರ್ತಕ್ಕಂಥ ಕೆಲಸವನ್ನು ಯಾರಾದರೂ ಮಾಡಿದ್ರೆ ಅದು ನರೇಂದ್ರ ಮೋದಿ ಅವರು. 40,000 ಹೆಕ್ಟೇರ್ ಔರ್ 3 ಮಹಿನೆ ಕೆ ಅಂದರ್ ಉಸಿ ಉದ್ಯೋಗಪತಿನೇ ಉಸಿ ಜಮೀನ್ ಕೋ 3,000 ರೂಪಾಯಿ ಪ್ರತಿ ಮೀಟರ್ ಕೆಲೆ ಬೇಚಿ. ಅದೇ ಜಮೀನನ್ನ ಏನು 1 ರೂಪಾಯಿಗೆ ಒಂದು ಹೆಕ್ಟೇರ್ಗೆ ಮೋದಿಯವರು ಕೊಟ್ಟಿದ್ರು 40,000 ಹೆಕ್ಟೇರ್, ಅದನ್ನ 3-4 ತಿಂಗಳಲ್ಲೇ 30,000 ರೂಪಾಯಿಗೆ ಅದೇ ಆ ಜಮೀನನ್ನ ಮಾರಾಟ ಮಾಡಿರ್ತಕ್ಕಂಥದ್ದು ಇದು ದೊಡ್ಡ ಭ್ರಷ್ಟಾಚಾರ ಅಲ್ವಾ ಅಂತ ನಾನೀಗ ಪ್ರಶ್ನೆ ಮಾಡ್ತಾ ಇದ್ದೀನಿ. ಟಾಟಾ ನ್ಯಾನೋ ಕಂಪನಿಗೋ ನರೇಂದ್ರ ಮೋದಿ ಜಿನೇ 33,000 ಕರೋಡ್ ರೂಪಾಯಿ ದಿಯಾ. ಟಾಟಾ ಬಿರ್ಲಾ ಕಂಪನಿಗೆ, ಟಾಟಾ ನ್ಯಾನೋ ಕಂಪನಿಗೆ ಮೋದಿಯವರು ಆ ಫ್ಯಾಕ್ಟರಿಯನ್ನ ಶುರು ಮಾಡೋದಕ್ಕೆ ಎಷ್ಟು ಕೊಟ್ಟಿದ್ದಾರೆ ನಿಮಗೆ ಗೊತ್ತಿದೆಯಾ? 1,000 ಎಕರ್ ಜಮೀನ್, 33,000 ಕೋಟಿ ರೂಪಾಯಿಯಷ್ಟು ಒಂದು ಫ್ಯಾಕ್ಟರಿ ಮಾಡೋದಕ್ಕೆ ಮೋದಿಯವರು ಸರ್ಕಾರದ ದುಡ್ಡನ್ನು ಕೊಟ್ಟಿದ್ದಾರೆ. 1,000 ಎಕರ್ ಜಮೀನ್, ಬಿಜ್ಲಿ, ಪಾನಿ ಔರ್ ಟಾಟಾ ನ್ಯಾನೋ ಫ್ಯಾಕ್ಟರಿ ಆಜ್ ಏಕ್ ನ್ಯಾನೋ ನಹೀ ಬನಾತಿ ಹೈ. 1,000 ಎಕರೆ ಜಾಗ, ಉಚಿತವಾಗಿ ವಿದ್ಯುತ್, ಎಲ್ಲವನ್ನು ದುಡ್ಡನ್ನು ಕೂಡ ಕೊಟ್ಟು ಈಗ ಇಷ್ಟು ವರ್ಷ ಆದ್ಮೇಲೆ ಒಂದು ಕಾರು ಕೂಡ ಮ್ಯಾನುಫ್ಯಾಕ್ಚರ್ ಆಗ್ತಾ ಇಲ್ಲ. ಇದಕ್ಕಿಂತ ದೊಡ್ಡ ಮೋಸ ಏನು ಯಾವ್ದಿದೆ? ಪೂರೇ ದೇಶ ಮೇ ಆಪ್ ಢೂಂಡ್ ಲೋ ಆಪ್ಕೋ ಟಾಟಾ ನ್ಯಾನೋ ನಹೀ ದಿಖಾಯಿ ದೇಗಿ, ಮಗರ್ ಜಿತ್ನಾ ಪೈಸಾ ನರೇಂದ್ರ ಮೋದಿ ಜಿ ನೇ ಏಕ್ ಕಂಪನಿ ಕೋ ದಿಯಾ 33,000 ಕರೋಡ್ ರೂಪಾಯಿ ಉತ್ತನೆ ಪೈಸೆ ಸೆ ಕಾಂಗ್ರೆಸ್ ಪಾರ್ಟಿ ನೇ ಪೂರೇ ದೇಶ ಮೇ ಮನ್ರೇಗಾ ಚಲಾ ದಿಯಾ ಥಾ. ಆ 33,000 ಕೋಟಿ ರೂಪಾಯಿನು ಮೋದಿ ಅವರು ನ್ಯಾನೋ ಕಂಪನಿ ಕೊಟ್ಟಿದ್ರು. ಇಡೀ ದೇಶದಲ್ಲಿ ಈಗ ಎಲ್ಲೂ ಕೂಡ ನ್ಯಾನೋ ಗಾಡಿನೇ ಕಾಣಿಸ್ತಾ ಇಲ್ಲ. ಆದ್ರೆ ಆ ದುಡ್ಡನ್ನ 33,000 ಕೋಟಿ ರೂಪಾಯಿಯಲ್ಲಿ ಅದೇ ಸರ್ಕಾರ ಬಳಸ್ಕೊಂಡಿದ್ದಿದ್ರೆ ನಾವು ಯಾವ ರೀತಿಯಾಗಿ ನಾವು ಅಧಿಕಾರದಲ್ಲಿದ್ದಾಗ ನರೇಗಾ ಅಂತ ಕಾರ್ಯಕ್ರಮ ಕೊಟ್ಟು
ಇಡೀ ದೇಶಕ್ಕೆ ಲಾಗುವಂತ ಜನರಿಗೆ ಸಿಕ್ಕುವಂತ ಕಾರ್ಯಕ್ರಮವನ್ನು ಮಾಡಿದ್ದೆ ಹೊರತು ಯಾರೋ ದೊಡ್ಡ ಉದ್ಯೋಗಪತಿಗೆ ನಾವು ಹಣ ಮಾಡ್ತಕ್ಕಂಥದಕ್ಕೆ ನಾವು ಯಾವತ್ತೂ ಒಂದು ಕಾರ್ಯಕ್ರಮ ಕೊಟ್ಟಿರಲಿಲ್ಲ. ಮೋದಿ ಜಿ ಗರೀಬೋಕ್ಕೆ ಬಾತ್ ಕರ್ತೇ ಹೇ ತೋ ಮೈ ಆಪ್ಸೆ ಏಕ್ ಸವಾಲ್ ಪೂಛನಾ ಚಾಹತಾ ಹೂಂ. ಸೋಶಲ್ ವೆಲ್ಫೇರ್ ಕಿ ಬಾತ್ ಕರ್ತೇ ಹೇ, ಎಸ್ ಸಿ ಪ್ಲಾನ್ ಔರ್ ಟ್ರೈಬಲ್ ಸಬ್ ಪ್ಲಾನ್ ಮೇ ಬಿಜೆಪಿ ಪೂರೆ ಹಿಂದೂಸ್ತಾನ್ ಕೋ ತಕರೀಬನ್ 55,000 ಕರೋಡ್ ರೂಪಾಯಿ ದೇತಿ ಹೇ. ಭಾರತೀಯ ಜನತಾ ಪಕ್ಷ ಇವತ್ತು ಮೋದಿ ಅವರ ಸರ್ಕಾರ ಏನು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ದಲಿತರಿಗೆ ಮತ್ತು ಬುಡಕಟ್ಟು ಜನಾಂಗದವರಿಗೆ ಕೊಡ್ತಕ್ಕಂಥ ಹಣ ಏನಿದೆ ಇಡೀ ದೇಶಕ್ಕೆ ಅವ್ರು ಕೊಡ್ತಾ ಇರ್ತಕ್ಕಂಥದ್ದು ಎಷ್ಟು ಗೊತ್ತಿದೆ ನಿಮಗೆ? ಇಡೀ ದೇಶಕ್ಕೆ ಕೊಡ್ತಾ ಇರ್ತಕ್ಕಂಥದ್ದು 55,000 ಕೋಟಿ ರೂಪಾಯಿಯನ್ನ ಇವತ್ತು ಅವರು ಕೇಂದ್ರ ಸರ್ಕಾರ ಪ್ರತಿ ವರ್ಷ ಬಿಡುಗಡೆ ಮಾಡ್ತಾ ಇದೆ. ಮತ್ಲಬ್ ಪೂರೆ ದೇಶ ಮೇ ಎಸ್ ಸಿ ಔರ್ ಎಸ್ ಟಿ ಕೋ ಬಿಜೆಪಿ 55,000 ಕರೋಡ್ ರೂಪಾಯಿ ದೇತಿ ಹೇ. ಔರ್ ಯಹಾ ಸಿದ್ದರಾಮಯ್ಯ ಜಿ ಸಿರ್ಫ್ ಕರ್ನಾಟಕ ಮೇ ಎಸ್ ಸಿ ಔರ್ ಎಸ್ ಟಿ ಕೋ 27,700 ಕರೋಡ್ ರೂಪಾಯಿ ದೇತೆ ಹೇ. ಮೋದಿ ಜಿ ಕ್ಯಾ ಹೋ ರಹಾ ಹೇ, ಆಪ್ ನೈನೋ ಕೋ 33,000 ಕರೋಡ್ ರೂಪಾಯಿ ದೇ ಸಕ್ತೆ ಹೋ, ಮಗರ್ ಹಿಂದೂಸ್ತಾನ್ ಕೆ ಎಸ್ ಸಿ ಎಸ್ ಟಿ ಕೋ ಆಪ್ ಸಿರ್ಫ 55,000 ಕರೋಡ್ ರೂಪಾಯಿ ದೇತೆ ಹೋ. ಔರ್ ಯಹಾ ಸಿದ್ದರಾಮಯ್ಯ ಜಿ ಸ್ವಯಂ ಏಕ್ ಸ್ಟೇಟ್ ಮೇ 27,700 ಕರೋಡ್ ರೂಪಾಯಿ ದೇತೆ ಹೇ. ನೋಡಿ, ಇಡೀ ದೇಶಕ್ಕೆ ಎಸ್ ಸಿ ಎಸ್ ಸಿ ಜನಾಂಗಕ್ಕೆ ಕೊಡ್ತಕ್ಕಂಥ ಕೇಂದ್ರ ಸರ್ಕಾರ ಹಣ ಎಷ್ಟಿದೆ? ನಾನು ಮೊದಲೇ ಹೇಳಿದಾಗ 55,000 ಕೋಟಿ ರೂಪಾಯಿ. ಆದ್ರೆ ಇವತ್ತು ಆ ಜನರಿಗಿರ್ತಕ್ಕಂಥ ಬದ್ಧತೆ ಕಾಳಜಿ ಯಾರಿಗಿದೆ ಅಂತ ಹೇಳಿದ್ರೆ ನಮ್ಮ ಸಿದ್ದರಾಮಯ್ಯನವರಿಗಿದೆ. ಯಾಕೆ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಒಂದೇ ರಾಜ್ಯದಲ್ಲಿ ಇಡೀ ದೇಶಕ್ಕೆ 55,000 ಕೋಟಿ ರೂಪಾಯಿ ಒಂದೇ ಒಂದು ರಾಜ್ಯ ಕರ್ನಾಟಕ ಸರ್ಕಾರ ತನ್ನ ಬೊಕ್ಕಸನಿಂದ ಇವತ್ತು 27,000 ಕೋಟಿ ರೂಪಾಯಿ ಒಂದೇ ಒಂದು ರಾಜ್ಯದಲ್ಲಿ ಕೊಡ್ತಾ ಇರ್ತಕ್ಕಂಥದ್ದು ಇದು ನಿಜವಾದಂತ ಬದ್ಧತೆ. ನೀವು ಟಾಟಾ ನ್ಯಾನೋಗೆ 33,000 ಕೋಟಿ ರೂಪಾಯಿ ಕೊಡ್ತೀರಾ, ಆದ್ರೆ ಇದೇ ದಲಿತ ಜನಾಂಗಕ್ಕೆ ಹಣ ಕೊಡೋದಕ್ಕೆ ನಿಮಗೆ ಆ ಬದ್ಧತೆ ಇಲ್ಲ, ಆ ಕಳಕಳಿ ಇಲ್ಲ ಅಂತ ನಿಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದೀನಿ. ಮೋದಿ ಜಿ ಭ್ರಷ್ಟಾಚಾರ ಕಿ ಬಾತ್ ಕರ್ತೆ ಹೇ, ಭ್ರಷ್ಟಾಚಾರ ಕಾ ವರ್ಲ್ಡ್ ರೆಕಾರ್ಡ್, ದುನಿಯಾ ಕಾ ರೆಕಾರ್ಡ್ ಉನ್ಕಿ ಕರ್ನಾಟಕ ಕಿ ಪಿಛಲೆ ಸರ್ಕಾರ ನೇ ತೋಡಾ ಥಾ. ಬಿಜೆಪಿ ಭ್ರಷ್ಟಾಚಾರ ಕಿ ಬಾತ್ ಕರ್ತಿ ಹೇ, ದುನಿಯಾ ಕಾ ಭ್ರಷ್ಟಾಚಾರ ಕಾ ರೆಕಾರ್ಡ್ ಉನ್ಕಿ ಕರ್ನಾಟಕ ಕಿ ಪಿಛ್ಲಿ ಸರ್ಕಾರ ನೇ ತೋಡಾ ಥಾ. ಮೋದಿ ಅವರು ಬೆಂಗಳೂರಿಗೆ ಬಂದು ಭಾಷಣ ಮಾಡ್ತಾರೆ, ಭ್ರಷ್ಟಾಚಾರದ ಬಗ್ಗೆ ಭಾಷಣ ಮಾಡ್ತಾರೆ, ಆದ್ರೆ ಮೋದಿ ಅವರೇ ಇಡೀ ವಿಶ್ವದಲ್ಲೇ ಭ್ರಷ್ಟಾಚಾರದ ದಾಖಲೆಯನ್ನ ಯಾವ ಸರ್ಕಾರ ಮುರಿದಿದೆ ಅಂತ ಹೇಳಿದ್ರೆ ನಿಮ್ದೇ ಆಗಿರ್ತಕ್ಕಂಥ ಹಿಂದಿನ ಯಡಿಯೂರಪ್ಪನವ್ರ ಸರ್ಕಾರ ಅಂತ ನೀವು ಮರ್ತು ಬಿಟ್ಟಿದ್ದೀರಾ. ಮೋದಿ ಅವರೇ ವರ್ಲ್ಡ್ ರೆಕಾರ್ಡ್ ಅನ್ನ ನೀವು ಸ್ಥಾಪನೆ ಮಾಡಿದ್ದೀರಾ ಭ್ರಷ್ಟಾಚಾರದಲ್ಲಿ. ಮೋದಿ ಜಿ ಯಡಿಯೂರಪ್ಪ ಜಿ ಕೋ ಬಿಜೆಪಿ ನೆ ನಿಕಾಲಾ ಥಾ. ಮೋದಿ ಅವರೇ ಯಡಿಯೂರಪ್ಪ ಅವರನ್ನ ಯಾರು ತೆಗೆದಾಕಿದ್ದು? ಬಿಜೆಪಿಯವರೇ ತೆಗೆದಾಕಿದ್ರು. ಆಜ್ ಸಬ್ಸೆ ಬಡ ಭ್ರಷ್ಟಾಚಾರ ಕಾ ಮುದ್ದಾ ರಫೇಲ್ ಹವಾಯಿ ಜಹಾಜ್ ಹೇ. ಇವತ್ತು ದೇಶದ ಮುಂದೆ ಇರ್ತಕ್ಕಂಥ ದೊಡ್ಡ ಭ್ರಷ್ಟಾಚಾರದ ಹಗರಣ ಅದು ಯಾವ್ದಂತ ಹೇಳಿದ್ರೆ ಈ ರಫೇಲ್ ವಿಮಾನ ಏನಿದೆ ಅದರಲ್ಲಾಗಿರ್ತಕ್ಕಂಥ ಖರೀದಿಯಲ್ಲಿ ಆಗಿರ್ತಕ್ಕಂಥ ಭ್ರಷ್ಟಾಚಾರವೇ ಇದು ದೇಶದ ಮುಂದೆ ಇರ್ತಕ್ಕಂಥ ದೊಡ್ಡ ಒಂದು ಹಗರಣ. ಮೇ ಇಸ್ಕೆ ಬಾರೇ ಮೇ ಆಪ್ಕೋ ಥೋಡಾ ಬತಾನಾ ಚಾಹತಾ ಹೂಂ. ಏರ್ ಫೋರ್ಸ್ ನೇ ಫ್ರಾನ್ಸ್ ಕಿ ಏಕ್ ಕಂಪನಿ ಸೇ ಹವಾಯಿ ಜಹಾಜ್ ಖರೀದಾ ಥಾ. ಮೋದಿ ಸರ್ಕಾರದವರು ಫ್ರಾನ್ಸಿನ ಒಂದು ಕಂಪನಿಯಿಂದ ಈ ವಿಮಾನವನ್ನ ಖರೀದಿ ಮಾಡಿರ್ತಕ್ಕಂಥದ್ದು. ಮೋದಿ ಜಿ ಗೈ ಪ್ಯಾರಿಸ್ ಫ್ರಾನ್ಸ್. ಮೋದಿ ಅವರು ಪ್ಯಾರಿಸ್ಗೆ ಹೋದ್ರು, ಫ್ರಾನ್ಸ್ಗೆ ಹೋದ್ರು. ಫ್ರಾನ್ಸ್ ಮೇ ಮೋದಿ ಜಿ ನೇ ಸ್ವಯಂ ಕಾಂಟ್ರಾಕ್ಟ್ ಬದಲ. ಫ್ರಾನ್ಸಿನ ಸರ್ಕಾರ ಫ್ರಾನ್ಸ್ನಲ್ಲಿ ಮೋದಿಯವ್ರ ಜೊತೆ ಕೂತ್ಕೊಂಡು ಯಾವ ಹಿಂದಿನ ಕಾಂಟ್ರಾಕ್ಟ್ ಇತ್ತು ಆ ಕಾಂಟ್ರಾಕ್ಟ್ ಅನ್ನ ಬದಲಾಯಿಸಿದ್ರು.
पहले राफेल का कॉन्ट्रैक्ट हिंदुस्तान एरोनॉटिकल लिमिटेड को दिया गया था। नम सरकार कॉन्ट्रैक्ट नले आ विमान खरीदी माड़ के एचएएल कंपनी कर्नाटक कंपनी आ कंपनी जो ओपंद कॉन्ट्रैक्ट ना एचएएल 70 साल से हवाई जहाज एयरफोर्स के लिए बना रही है। एचएएल कंपनी देश प्रतिष्ठित कंपनी अब 70 वर्ष देश विमान तयारिके अत्यंत प्रबुद्धवागिरतक्कंत कंपनी अब बैंगलोर अगर बैंगलोर अपने पैरों पे खड़ा हुआ तो उसका एक कारण एचएएल है। बैंगलोर इवत्तु इष्टु दोड्ड मट्टदल्लि हेसरु मारिरतक्कंतदक्के ಬಹುಶಃ ಒಂದು ಕಾರಣ ಯಾವುದು ಅಂತ ಹೇಳಿದ್ರೆ ಇದೇ ಎಚ್ಎಎಲ್ ಕಂಪನಿ ಬೆಂಗಳೂರಲ್ಲಿ ಇರೋದ್ರಿಂದ ಮೋದಿ ಜಿನೆ ಬೆಂಗಳೂರ್ ಸೆ ಔರ್ ಎಚ್ಎಎಲ್ ಸೆ ರಫೇಲ್ ಕಾ ಕಾಂಟ್ರಾಕ್ಟ್ ಚೀನಾ ಔರ್ ಅಪ್ನೆ ಮಿತ್ರ ಕೋ ದಿಯಾ। ಮೋದಿ ಅವರು ನಮ್ಮ ದೇಶದಲ್ಲಿರತಕ್ಕಂತ ಕಂಪನಿಗೆ ಸರ್ಕಾರಿ ಸಂಸ್ಥೆಗೆ ಇದ್ದಂತ ಒಂದು ಕಾಂಟ್ರಾಕ್ಟ್ ಅನ್ನ ಅದನ್ನ ಕಿತ್ತುಕೊಂಡು ಇನ್ನೊಬ್ಬರಿಗೆ ಯಾರಿಗೋ ಕೊಡ್ತಕ್ಕಂತ ಕೆಲಸ ಮಾಡಿದರೆ ಯಾರೋ ಒಬ್ಬ ಖಾಸಗಿ ವ್ಯಕ್ತಿಗೆ ಕೊಡ್ತಕ್ಕಂತ ಕೆಲಸ ಮೋದಿ ಅವರು ಮಾಡಿದ್ದಾರೆ। ಅಮ್ನೆ ಮೋದಿ ಜಿ ತೀನ್ ಸವಾಲ್ ಪೂಛೆ ನಾನು ಮೋದಿ ಅವರಿಗೆ ಮೂರು ಪ್ರಶ್ನೆಗಳು ಕೇಳಿದ್ದೇವೆ। ಮೋದಿ ಜಿ ಆಪ್ನೆ ಎಚ್ಎಎಲ್ ಸೆ ಕಾಂಟ್ರಾಕ್ಟ್ ಛೀನ್ ಕರ್ ಅಪ್ನೆ ಮಿತ್ರ ಕೋ ಕಾಂಟ್ರಾಕ್ಟ್ ಕಿಸ್ ಬೇಸಿಸ್ ಪೆ ದಿಯಾ ಕಿಸ್ ಕಾರಣ ದಿಯಾ। ಮೊದಲನೇ ಪ್ರಶ್ನೆ ಎಚ್ಎಎಲ್ ಕಂಪನಿಯಿಂದ ನೀವು ಕಾಂಟ್ರಾಕ್ಟ್ ಅನ್ನು ಕಿತ್ಕೊಂಡು ನಿಮ್ಮ ಒಬ್ಬ ಸ್ನೇಹಿತರಿಗೆ ಸಿಕ್ತಕ್ಕಂತ ರೀತಿಯಲ್ಲಿ ಯಾವ ಆಧಾರದ ಮೇಲೆ ಕೊಟ್ಟಿದ್ದೀರಾ, ಯಾವ ಕಾರಣಕ್ಕೋಸ್ಕರ ಕೊಟ್ಟಿದ್ದೀರಾ ಅಂತ ನಮ್ಮ ಮೊದಲನೇ ಪ್ರಶ್ನೆ। ಆಪ್ನೆ ಬೆಂಗಳೂರು ಸೆ ಉನ್ಕೆ ಯುವಾಓ ಕಾ ಭವಿಷ್ಯ ಕ್ಯೂ ಛೀನಾ। ಬೆಂಗಳೂರು ಕರ್ನಾಟಕದ ಯುವಕರ ಭವಿಷ್ಯದ ಮೇಲೆ ಯಾಕೆ ನೀವು ಇವತ್ತಿನ ದಿವಸ ಒಂದು ಮಾರಕವಾದಂತ ತೀರ್ಮಾನ ನೀವು ಇವತ್ತಿನ ದಿವಸ ತೆಗೆದುಕೊಂಡಿದ್ದೀರಾ? ಆಪ್ನೆ ಅಪ್ನೆ ಮಿತ್ರ ಕೋ ಫಾಯ್ದಾ ದೇನೆ ಕೆ ಲಿಯೆ ಯೆ ಕ್ಯೂ ಕಿಯಾ। ನಿಮ್ಮ ಸ್ನೇಹಿತನಿಗೆ ಸಹಾಯ ಮಾಡೋದಕ್ಕೋಸ್ಕರ ಯಾತಕ್ಕೋಸ್ಕರ ನೀವು ಇದು ಮಾಡಿದ್ದೀರಾ ಮೋದಿ ಅವರೇ? ದೂಸರಾ ಸವಾಲ್, ಮೋದಿ ಜಿ ಹವಾಯಿ ಜಹಾಜ್ ಕಾ ದಾಮ್ ಆಪ್ಕೆ ಕಾಂಟ್ರಾಕ್ಟ್ ಮೇ ನಯೆ ಕಾಂಟ್ರಾಕ್ಟ್ ಮೇ ಬಡಾ ಯಾ ಕಮ್ ಹುವಾ? ಮೋದಿ ಅವರ ಎರಡನೇ ಪ್ರಶ್ನೆ, ಈ ಹೊಸ ಕಾಂಟ್ರಾಕ್ಟ್ ನಲ್ಲಿ ತಗೊಂಡಿರ್ತಕ್ಕಂತ ವಿಮಾನವನ್ನ ಫೈಟರ್ ಪ್ಲೇನ್ ಅನ್ನ ಇವತ್ತಿನ ದಿವಸ ಯಾವ ಬೆಲೆಗೆ ತೆಗೆದುಕೊಂಡಿದ್ದೀರಾ, ಎಷ್ಟು ಜಾಸ್ತಿ ಆಗಿದೆ, ಏನಾದರ ನಿಜವಾದಂತ ಬೆಲೆ ಏನು ಅಂತ ಸ್ಪಷ್ಟವಾಗಿ ಹೇಳಿ ಅಂತ ಇವತ್ತು ನಾವು ನಿಮಗೆ ಪ್ರಶ್ನೆ ಮಾಡ್ತಾ ಇದ್ದೀವಿ। ಔರ್ ತೀಸರಾ ಸವಾಲ್, ಮೋದಿ ಜಿ ಜಬ್ ಆಪ್ನೆಗೆ ನಿನ್ನೆ ಪ್ಯಾರಿಸ್ ಮೇ ಲಿಯಾ ಔರ್ ಜಬ್ ಹಿಂದೂಸ್ತಾನ್ ಕೆ ರಕ್ಷಾ ಮಂತ್ರಿ ಗೋವಾ ಮೇ ಮಚ್ಚಿ ಖರೀದ್ ರಹೆ ಥೆ ತೋ ಕ್ಯಾ ಆಪ್ನೆ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಸೆ ಪರ್ಮಿಷನ್ ಲೀ ಥಿ ಹಾ ಯಾ ನಾ? ಮೋದಿ ಅವರು ಬಹಳ ಪ್ರಮುಖವಾದಂತಹ ಮೂರನೇ ಪ್ರಶ್ನೆ, ಇಂಥ ಒಂದು ಪ್ರಮುಖವಾದ ತೀರ್ಮಾನಗಳು ತಗೊಳ್ಬೇಕಾದ್ರೆ ನಿಮ್ಮ ರಕ್ಷಣಾ ಸಚಿವರು ಅವರು ಇದಕ್ಕೆ ಒಪ್ಪಂದ ಕೊಟ್ಟಿದ್ರಾ, ಒಪ್ಪಿಗೆ ಕೊಟ್ಟಿದ್ರಾ, ಅಥವಾ ನಿಮ್ಮ ಕ್ಯಾಬಿನೆಟ್ ಕಮಿಟಿ ಏನಿದೆ ಸೆಕ್ಯೂರಿಟಿ ಮೇಲೆ, ಇದು ಬಹಳ ಪ್ರಮುಖವಾದಂತಹ ವಿಚಾರ, ನೀವು ಅವರ ಒಪ್ಪಿಗೆಯನ್ನು ತೆಗೆದುಕೊಂಡು ಈ ಒಂದು ತೀರ್ಮಾನಕ್ಕೆ ನೀವು ಬಂದಿದ್ದೀರಾ ಅಂತ ನಾನು ನಿಮಗೆ ಮೂರನೇ ಪ್ರಶ್ನೆಯನ್ನ ಸ್ಪಷ್ಟವಾಗಿ ಪಾರ್ಲಿಮೆಂಟ್ ಅಲ್ಲಿ ಕೇಳಿದ್ದೇವೆ। ಏಕ್ ಘಂಟಾ ಭಾಷಣ ಹುವಾ ರಫೇಲ್ ಕೆ ಬಾರೆ ಮೇ ಮೋದಿ ಜಿ ಕೆ ಮುಂಚೆ ಏಕ್ ಶಬ್ದ ನೈ ನಿಕ್ಲಾ। ಮೋದಿ ಅವರು ಒಂದು ಗಂಟೆ ಭಾಷಣ ಹೊಡೆದ್ರು ಪಾರ್ಲಿಮೆಂಟ್ ನಲ್ಲಿ, ಆದ್ರೆ ಈ ಪ್ರಶ್ನೆ ಬಗ್ಗೆ ಒಂದು ಪದನು ಕೂಡ ಅವರು ಹೇಳಲಿಲ್ಲ, ಬಳಸಲಿಲ್ಲ। ಕರ್ನಾಟಕ ಮೇ ಯಡಿಯೂರಪ್ಪ ಜಿ ಕೆ ಸಾಥ್ ಖಡೆ ಹೋತೆ ಹೇ ಯಹಾಂ ಉನ್ಕಾ ಎನ್ಡಿಎ ಕಾ ಮೆಡಿಕಲ್ ಸ್ಕ್ಯಾಮ್ ಹುವಾ, ಲ್ಯಾಂಡ್ ಸ್ಕ್ಯಾಮ್ ಹುವಾ, ಮೈನಿಂಗ್ ಸ್ಕ್ಯಾಮ್ ಹುವಾ, ರೇಟ್ ಸ್ಕ್ಯಾಮ್ ಹುವಾ ಔರ್ ಯಹಾಂ ಹಮಾರೆ ಸಮಯ ಕೋಯಿ ಭಿ ಸ್ಕ್ಯಾಮ್ ನಹೀಂ ಹುವಾ। ಮೋದಿ ಅವರು ಪಕ್ಕದಲ್ಲಿ ಯಡಿಯೂರಪ್ಪನವರು ಇನ್ನಿತರ ಅನೇಕ ಆರೋಪಿಗಳನ್ನು ಕೂರಿಸ್ಕೊಂಡು ಬೆಂಗಳೂರಿಗೆ ಬಂದು ಭಾಷಣ ಮಾಡ್ತಾರೆ, ಆದರೆ ಅವ್ರ ಕಾಲದಲ್ಲಿ ಆದಂಥ ಭೂ ಹಗರಣ ಆಗಿರ್ಬೋದು, ಅವ್ರ ಕಾಲದಲ್ಲಿ ಆದಂಥ ಗಣಿ ಹಗರಣ ಆಗಿರ್ಬೋದು, ಅವ್ರ ಕಾಲ ಆದಂಥ ರೇಪ್ ಹಗರಣ ಆಗಿರ್ಬೋದು, ಅವ್ರ ಕಾಲದ ಅನೇಕ ಹಗರಣಗಳ ಬಗ್ಗೆ ಏನು ಕೂಡ ಮಾತನಾಡಲಿಲ್ಲ। ಆದರೆ ಇವತ್ತು ನಮ್ಮ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ಮೇಲೆ
ಒಂದು ಹಗರಣ ಕೂಡ ಇಲ್ಲದೆ ಇರತಕ್ಕಂಥ ಸರ್ಕಾರ ನಮ್ಮ ಸಿದ್ದರಾಮಯ್ಯವರ ಸರ್ಕಾರ. ಅಂತ ಮೇ ಆಪ್ಕೋ ಉನ್ನಿಕೋ ಸಮರ್ಥನ್ ದೇನಾ ಚಾಹಿಯೇ ಜೋ ಆಪ್ಸೆ ಸಚ್ ಬೋಲ್ತೆ ಹೇ. ಕೊನೆಯಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ತಾವು ಯಾರಿಗೆ ಸಹಕಾರ ಕೊಡಬೇಕು, ಯಾರಿಗೆ ತಾವು ಬೆಂಬಲವನ್ನು ನೀಡಬೇಕು, ಯಾರಿಗೆ ನೀಡಬೇಕಂತ ಹೇಳಿದ್ರೆ ಯಾರು ಸತ್ಯವನ್ನ ಹೇಳ್ತಾರೆ ಅಂಥವ್ರಿಗೆ ನೀವು ಬೆಂಬಲವನ್ನು ಕೊಡಬೇಕು. ಕಾಂಗ್ರೆಸ್ ಪಾರ್ಟಿನೇ ಆಪ್ಕೋ ಸಚ್ ಬೋಲಾ ಹೇ ಔರ್ ಆಪ್ಕೋ ಕಾಮ್ ಕರ್ಕೆ ದಿಖಾಯಾ ಹೇ. ಕಾಂಗ್ರೆಸ್ ಪಕ್ಷ ನಿಮಗೆ ಯಾವತ್ತೂ ಕೂಡ ಸುಳ್ಳು ಹೇಳಿಲ್ಲ. ಕಾಂಗ್ರೆಸ್ ಪಕ್ಷ ನಿಮ್ಮ ಸಮಸ್ಯೆಗಳಿಗೆ ಸ್ಪಂದನೆ ಮಾಡಿದೆ, ಈ ರಾಜ್ಯದಲ್ಲಿ ಕೆಲಸ ಮಾಡಿದೆ. ಹಮ್ನೆ ಆಪ್ಕೋ ಆರ್ಟಿಕಲ್ 371 ಜೆ ಇದೆಯಾ? ನಾವು ನಿಮಗೆ ಆರ್ಟಿಕಲ್ 371 ಜೆ ಅನ್ನ ಮಾಡಿಕೊಟ್ಟು, ಮಗರ್ ಸಬ್ಸೆ ಜರೂರಿ ಬಾತ್ ಹಮ್ ಗಾಡಿಕೋ ಆಗೆ ದೇಖ ಚಲಾತೆ ಹೇ ನರೇಂದ್ರ ಮೋದಿ ಜಿ ರಿಯರ್ ವ್ಯೂ ಮಿರರ್ ದೇಖ ಗಾಡಿಗೋ ಚಲಾತೆ. ಆದ್ರೆ ಕಾಂಗ್ರೆಸ್ ಯಾವತ್ತೂ ಕೂಡ ಮುಂದೆ ನೋಡಿಕೊಂಡು ನಾವು ಗಾಡಿಯನ್ನು ಓಡಿಸ್ತೇವೆ ಹೊರತು ನಿಮ್ ತರ ಹಿಂದೆ ನೋಡ್ಕೊಂಡು ಗಾಡಿ ಓಡಿಸ್ತಕ್ಕಂಥದ್ದು ನಮ್ಮ ಜಾಯಮಾನ ಅಲ್ಲ. ಹಿಂದೂಸ್ತಾನ್ ಪ್ರಧಾನಮಂತ್ರಿಗೂ ಕಾಮ್ ಕರ್ನಾ ಚಾಹಿಯೇ ಬಹಾನೆ ನೀ ದೇನೆ ಚಾಹಿ. ಪ್ರಧಾನಮಂತ್ರಿಗಳು ಸುಳ್ಳು ಭರವಸೆಗಳನ್ನು ಬಿಟ್ಟು ಕೆಲಸವನ್ನ ಮಾಡ್ತಕ್ಕಂಥದ್ದನ್ನ ಅವ್ರು ಕಲಿಬೇಕು ಅಂತ ನನ್ನ ಈ ಸಂದರ್ಭದಲ್ಲಿ ನಾನು ಬಹಳ ಗಂಭೀರವಾಗಿ ಹೇಳ್ತಾ ಇದ್ದೀನಿ. ಕಾಂಗ್ರೆಸ್ ಪಾರ್ಟಿ ಕಾಮ್ ಕರ್ತೀಯ ಬಹಾನೆ ನೀ ದೇತಿ. ಕಾಂಗ್ರೆಸ್ ಕೆಲಸ ಮಾಡ್ತದೆ, ಕೇವಲ ಪ್ರಚಾರವನ್ನು ಮಾಡ್ತಕ್ಕಂಥದ್ದು ಹೋಗೋದಿಲ್ಲ. ಸುಳ್ಳು ಭರವಸೆ ಯಾವತ್ತು ನಾವು ಕೊಟ್ಟಿಲ್ಲ. ಔರ್ ಮೇ ಆಪ್ಕೋ ಇಸ್ ಸ್ಟೇಜ್ ಸೇ ಕಹತಾ ಹೂ ಅಗಲಿ ಬಾರ್ ಕಾಂಗ್ರೆಸ್ ಪಾರ್ಟಿ ಕಿ ಸರ್ಕಾರ ಆಯೇಗಿ ತೋ ಜಿತ್ನಾ ಕಾಮ್ ಹಮ್ನೆ ಪಿಛ್ಲೆ 5 ಸಾಲ್ ಮೇ ಕಿಯಾ ಹೈ ಉಸ್ಸೆ ಜ್ಯಾದಾ ಕಾಮ್ ಹಮ್ ಆಪ್ಕೋ ಕರ್ಕೆ ದಿಖಾ ದೇಂಗೆ. ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಈಗ ಮತ್ತೆ ಮುಂದಿನ ಚುನಾವಣೆಯಲ್ಲಿ ಈ ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಸರ್ಕಾರ ಬಂದೇ ಬರ್ತದೆ. ಮತ್ತು ನಾವು ಏನೇ 5 ವರ್ಷದಲ್ಲಿ ಕೆಲಸ ಮಾಡಿದೀವಿ ಅದಕ್ಕಿಂತ ದುಪ್ಪಟ್ಟು ಕೆಲಸವನ್ನ ನಾವು ಮಾಡ್ತೀವಿ ಅಂತ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ದಾರೆ. ಮಗರ ಮಾತ್ರ ಏ ಕಭಿ ನೈ ಕಹೆಂಗೆ ಕಿ ಕರ್ನಾಟಕ ಕೋ ಸಿರ್ಫ್ ಏಕ್ ವ್ಯಕ್ತಿನೇ ಆಗೆ ಬಡಾಯಾ ಹೇ ಹಮ್ ಆಪ್ಕೋ ಏ ಕಭಿ ನೈ ಕಹೆಂಗೆ ಕಿ ಕರ್ನಾಟಕ ಕೋ ಸಿರ್ಫ್ ಏಕ್ ವ್ಯಕ್ತಿನೇ ಆಗೆ ಬಡಾಯಾ ಹೇ. ನಾವು ಯಾವತ್ತೂ ಕೂಡ ಹೇಳೋದಿಲ್ಲ ಯಾರೋ ಒಬ್ಬರಿಂದನೇ ಈ ರಾಜ್ಯ ಕಟ್ಟಿದ್ದೀವಿ, ಯಾರೋ ಒಬ್ಬರಿಂದನೇ ದೇಶ ಕಟ್ಟಿದ್ದೀವಿ ಅಂತ ನಾವು ಯಾವತ್ತೂ ಕೂಡ ನಾವು ಹೇಳಕ್ ಹೋಗೋದಿಲ್ಲ. ಹಮ್ ಆಪ್ಕೋ ಏ ಬಟಾಯಂಗೆ ಕಿ ಅಗರ್ ಕರ್ನಾಟಕ ಖಡಾ ಹೋತಾ ಹೇ ತೋ ಉಸ್ಕಾ ಸಬ್ಸೆ ಬಡಾ ಕಾರಣ ಕರ್ನಾಟಕಕ್ಕೆ ಗರೀಬ್ ಲೋಕ್, ಕರ್ನಾಟಕಕ್ಕೆ ಕಿಸಾನ್, ಕರ್ನಾಟಕಕ್ಕೆ ಛೋಟೆ ದುಕಾನ್ದಾರ್, ಕರ್ನಾಟಕಕ್ಕೆ ಯುವಾ, ಕರ್ನಾಟಕಕ್ಕೆ ಮಹಿಳೆ ಆಪ್ ಲೋಕ್ ಇಸ್ಕೋ ಬಡಾತೆ ಹೋ. ನಾವೇನ್ ಹೇಳ್ತೀವಿ ಅಂತ ಹೇಳಿದ್ರೆ ಕರ್ನಾಟಕ ಇವತ್ತು ಪ್ರಗತಿಯ ಪಥದಲ್ಲಿ ಸಾಗ್ತಾ ಇದ್ರೆ, ಅಭಿವೃದ್ಧಿ ಆಗ್ತಾ ಇದ್ರೆ ಅದು ಯಾರು ಒಬ್ರು ಕಾರಣ ಅಲ್ಲ. ಅದಕ್ಕೆ ಕಾರಣಕರ್ತರು ಯಾರು ಅಂತ ಹೇಳಿದ್ರೆ ಈ ರಾಜ್ಯದ ರೈತಾಪಿ ಜನ, ಈ ರಾಜ್ಯದ ಯುವಕರು, ಈ ರಾಜ್ಯದ ಮಹಿಳೆಯರು, ಈ ರಾಜ್ಯದ ಕಾರ್ಮಿಕರು, ಈ ರಾಜ್ಯದ ವ್ಯಾಪಾರಸ್ಥರು, ಪ್ರತಿಯೊಬ್ಬ ಈ ಕರ್ನಾಟಕ ರಾಜ್ಯದ ಜನ, ಈ ಕರ್ನಾಟಕದ ಅಭಿವೃದ್ಧಿಗೆ ಅವರು ಕೂಡ ಪಾಲುಗಾರಿಕೆ ಇದೆ, ಅವರೇ ಇದಕ್ಕೆ ಹಕ್ಕುದಾರರು ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸಿದ್ದರಾಮಯ್ಯ ಜಿ ಕರ್ನಾಟಕಕ್ಕೆ ಚೀಫ್ ಮಿನಿಸ್ಟರ್ ಹೇ ಮಗರ್ ಓ ಆಪ್ಕೆ ಸಾಥ್ ಖಡೆ ಹೇ ಆಪ್ಕಿ ಶಕ್ತಿ ಕಾ ಪ್ರಯೋಗ ಕರ್ತೆ ಹೇ ಔರ್ ಹಮ್ ಏಕ್ ಸಾಥ್ ಮಿಲ್ಕರ್ ಕರ್ನಾಟಕಕ್ಕೆ ಬದಲ್ತೆ ಹೇ. ಸಿದ್ದರಾಮಯ್ಯ ಅವರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ, ಆದ್ರೆ ಅವರು ಮುಖ್ಯಮಂತ್ರಿ ಆಗಿರ್ತಕ್ಕದ್ದು ನಿಮ್ಮೆಲ್ಲರ ಆಶೀರ್ವಾದದ ನಿಮ್ಮೆಲ್ಲರ ಶಕ್ತಿ ಕೊಟ್ಟಿರ್ತಕ್ಕಂಥದ್ರಿಂದ ಅವರು ಇವತ್ತು ಮುಖ್ಯಮಂತ್ರಿ ಆಗಿದ್ದಾರೆ. ಈ ರಾಜ್ಯದಲ್ಲಿ ಆಗ್ತಾ ಇರ್ತಕ್ಕಂಥ ಕೆಲಸದಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಸೇರಿ ನಾವು ನೀವು ಈ ರಾಜ್ಯದ ಜನತೆ ಎಲ್ಲರೂ ಕೂಡ ಒಂದಾಗಿ ಒಗ್ಗಟ್ಟಾಗಿ ಸೇರಿ ಈ ರಾಜ್ಯವನ್ನು ಅಭಿವೃದ್ಧಿಯನ್ನು ನಾವು ಮಾಡೋಣ. ಏ ಫರಕ್ ಹೇ ಹಮ್ ಆಪ್ಕಿ ಶಕ್ತಿ ಕಾ ಆದರ್ ಕರ್ತೆ ಹೇ ಔರ್ ಹಮ್ ಆಪ್ಕೆ ಲಿಯೇ ಕಾಮ್ ಕರ್ತೆ ಹೇ. ಇದೇ ವ್ಯತ್ಯಾಸ ಇರ್ತಕ್ಕಂಥದ್ದು. ನಾವು ಪ್ರಜಾಪ್ರಭುತ್ವ ನಂಬಿಕೆ ಇರ್ತಕ್ಕಂಥವರು, ನಿಮ್ಮ ಒಂದು ಶಕ್ತಿಯನ್ನ ಅದಕ್ಕೆ ಗೌರವವನ್ನು ಕೊಡ್ತೇವೆ ಮತ್ತು ಜೊತೆಯಲ್ಲಿ ಸೇರಿಸ್ಕೊಂಡು ಕೆಲಸ ಮಾಡ್ತಕ್ಕಂಥದ್ದನ್ನ ನಾವು ಮಾಡ್ತೀವಿ. ಔರ್ ಹಮ್ ಸಮಜ್ತೆ ಹೇ ಕಿ ಅಗರ್ ಕರ್ನಾಟಕ ತೇಜಿ ಸೇ ಪ್ರಗತಿ ಕರ್ ರಹಾ ಹೇ ತೋ ಆಪ್ಕಿ ಶಕ್ತಿ ಕೆ ಕಾರಣ ಕರ್ ರಹಾ ಹೇ. ಕರ್ನಾಟಕ ಇಷ್ಟು ವೇಗವಾಗಿ ಅಭಿವೃದ್ಧಿ ಆಗ್ತಾ ಇದ್ರೆ ಅದಕ್ಕೆ ಮುಖ್ಯ ಕಾರಣಕರ್ತರು ಈ ರಾಜ್ಯದ ಜನತೆ ಅಂತ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ.
आप दूर दूर से आए, इतने प्यार से आपने मेरी बात सुनी, और पुराना रिश्ता है सोनिया जी का आपका मेरे परिवार का। जब उनको जरूरत थी, मैं कभी नहीं भूलूंगा कि आपने यहां सोनिया गांधी जी को अपने गले लगाया और उनके उनके साथ आप खड़े हुए, जिंदगी भर नहीं भूलूंगा मैं। ताओ बाढ़ दूर दूर से बंदीरा ಬಹಳ ಹೊತ್ತಿನಿಂದ ಕೂತ್ಕೊಂಡಿದ್ದೀರಾ. ಇವತ್ತು ಈ ಭಾಗದ ಜನರಿಗೆ ನಾನು ನಿಜವಾಗಲೂ ಕೂಡ ಋಣಿಯಾಗಿದ್ದೇನೆ. ಯಾಕೆಂತ ಹೇಳಿದ್ರೆ, ಈ ಒಂದು ಕ್ಷೇತ್ರದಿಂದಲೇ ಶ್ರೀಮತಿ ಸೋನಿಯಾ ಗಾಂಧಿಯವರನ್ನು ಕೂಡ ತಾವು ಆಯ್ಕೆ ಮಾಡಿ ಪಾರ್ಲಿಮೆಂಟ್ಗೆ ಕಳಿಸಿಡ್ತಕ್ಕಂಥದ್ದು ನಾವು ಯಾವತ್ತೂ ಕೂಡ ಮರೆಯಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮತ್ತು ಈ ಸಂಬಂಧವನ್ನು ಯಾವತ್ತೂ ಕೂಡ ಇಟ್ಕೊಂಡಿರ್ತೀನಿ ಅಂತ ಈ ಆಶ್ವಾಸನೆಯನ್ನು ಕೂಡ ಕೊಡ್ತಾ ಇದ್ದೀನಿ. ಔರ್ ಜಬ್ ಬಿ ಆಪ್ಕೋ ಮೇರಿ ಜರೂರತ್ ಹೋಗಿ आप सिर्फ मुझे बुलाइए, मैं यहां हाजिर हो जाऊंगा. यावागा ನನ್ನ ಅವಶ್ಯಕತೆ ಇದೆ ಅಂತ ನಿಮಗೆ ಅನ್ಸಿದ್ರೆ ನೀವು ನನಗೆ ಹೇಳಿ, ತಕ್ಷಣ ನಾನು ಈ ಒಂದು ಕ್ಷೇತ್ರಕ್ಕೆ ಈ ಒಂದು ಜಿಲ್ಲೆಗೆ ನಾನು ಬರ್ತೀನಿ ಅಂತ ನಾನು ನಿಮಗೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮಿಲ್ಕೆ ಹಮ್ ಸಬ್ ಕರ್ನಾಟಕ ಕೋ ಬನಾಯೆಂಗೆ, ಧನ್ಯವಾದ. ಎಲ್ಲ ಒಗ್ಗಟ್ಟಾಗಿ ಸೇರಿ ನಾವು ನೀವು ಕರ್ನಾಟಕ ರಾಜ್ಯವನ್ನು ಕಟ್ಟೋಣ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.